ಹೈ ಫ್ರೆಂಡ್ಸ್ ಐಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಏಷ್ಯಾಟಿಕ್ ಲಯನ್ ಪಾಪ್ಯುಲೇಷನ್ ಟೂ ತೌಸಂಡ್ ಟ್ವೆಂಟಿ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರಾ ಬಟ್ ನಾವು ಇದನ್ನ ಡೀಟೇಲ್ ಆಗಿ ಅನಾಲಿಸ್ ಮಾಡಬೇಕಾಗತ್ತೆ ಯಾಕಂದರೆ ಕ್ವಶನ್ಸು ಇವಾಗ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಇದು ಪಾಪ್ಯುಲೇಷನ್ ಅಬ್ಸರ್ವೇಷನ್ ಓಕೆ ಸೆನ್ಸಸ್ ಅಲ್ಲ ಓಕೆ ಸೆನ್ಸಸ್ಗೂ ಪಾಪ್ಯುಲೇಷನ್ ಅಬ್ರ ಅಬ್ಸರ್ವೇಷನ್ಗೂ ಡಿಫ್ರೆನ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ದಿಸ್ ಇಸ್ ನಾಟ್ ಎ ಸೆನ್ಸಸ್ ಓಕೆ ಸೆನ್ಸಸ್ ಯೂಶ್ಲಿ ಕಂಡಕ್ಟ್ ಮಾಡ್ತಾ ಇದ್ರು ಬಟ್ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಏನಕ್ಕೆ ಕೋವಿಡ್ ನೈನ್ಟೀನ್ ಓಕೆ ನಾವು ವಿಲ್ ಡಿಸ್ಕಸ್ ಓಕೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಪಾಪ್ಯುಲೇಷನ್ ಅಬ್ಸರ್ವೇಷನ್ ಅಂತ ಹೇಳಿ ಓಕೆ ಒಂದು ಇನ್ನೊಂದು ಇವಾಗ ಏನು ಕಂಡಕ್ಟ್ ಮಾಡಿದರೆ ಅದನ್ನ ಪೂನಮ್ ಅವಲೋಕನ್ ಅಂತ ಕರಿತಾರೆ ಪೂನಮ್ ಅವಲೋಕನ್ ಅಂತ ಕರೀತಾರೆ ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ಲಯನ್ ಏಷ್ಯಾಟಿಕ್ ಲಯನ್ ಎಷ್ಟು ಇಂಪಾರ್ಟೆಂಟು ಮತ್ತೆ ಅದು ಯಾವ ಒಂದು ಸ್ಪೀಸಿಸ್ ಆಡಲ್ ಬರುತ್ತೆ ಪ್ರತಿಯೊಂದು ತಿಂಗ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಎನಿ ಎಕ್ಸಾಮ್ ತಗೊಳ್ಳಿ ಓಕೆ ಎನ್ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ತರ್ಟಿ ಪ್ಲಸ್ ಇಂಥ ಜಾಸ್ತಿ ಇರ್ತಕ್ಕಂಥ ಎಜುಕೇಟರ್ ಇರತಕ್ಕಂಥ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಅಂದರೆ ಸ್ಟಡಿ ಫ್ರಮ್ ಹೋಮ್ ಮಾಡ್ಬೋದು ಇಲ್ಲಿ ನೀವು ಮೊಬೈಲಲ್ಲೇ ಎಲ್ಲ ವೀಡಿಯೋಸ್ಗಳು ನೋಡ್ಬೋದು ಪರ್ ಡೇ ಹದಿನೆಂಟು ರೂಪಾಯಿ ಬೀಳುತ್ತೆ ನಿಮಗೆ ಪ್ಲಸ್ ಕೋರ್ಸಸ್ನ ತೊಗೊಂಡ್ರೆ ಈವನ್ ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಫ್ರೀ ಇರುತ್ತೆ ಪ್ಲಸ್ ಕೋರ್ಸಸ್ ನಿಮಗೆ ಪರ್ ಡೇ ಹದಿನೆಂಟು ರೂಪಾಯಿ ಬೀಳುತ್ತೆ ಅಂತಂದರೆ ಮಂತ್ಲಿ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ದಿನಕ್ಕೆ ಒಂದು ಹದಿನೆಂಟು ರೂಪಾಯಿ ಹಂಗೆ ಬೀಳುತ್ತೆ ಅಷ್ಟೇ ಇ ಎಮ್ ಐ ಆಪ್ಷನ್ ಕೂಡ ಇದೆ ನೀವು ಸಿಕ್ಸ್ ಮಂತ್ಸ್ ಟ್ವೆಲ್ ಮಂತ್ಸ್ ತ್ರೀ ಮಂತ್ಸ್ ತಗೊಂಡ್ರೆ ಇ ಎಮ್ ಐ ಆಪ್ಷನ್ ಮುಖಾಂತರ ಕೂಡ ಮಾಡ್ಬೋದು ನಿಮಗೆ ಇಲ್ಲಿ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಓಕೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಅದರಲ್ಲಿ ಮತ್ತು ನಿಮಗೆ ಏನೇ ತೊಂದರೆ ಇದ್ರೂ ಮಾಡ್ಬೋದು ಮತ್ತು ನಿಮಗೆ ಈ ಪ್ಲಸ್ ಕೋರ್ಸಸ್ ಏನೇ ಗೊತ್ತರೆ ಒಂದೇ ಸಬ್ಜೆಕ್ಟ್ಗೆ ಎರಡರಿಂದ ಮೂರು ನಿಮಗೆ ಎಜುಕೇಟರ್ಸ್ ಇರ್ತಾರೆ ಯಾರದು ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು ಫೈನ್ ಸೊ ಇಲ್ಲಿ ನಿಮಗೆ ಡೈಲಿ ಸ್ಪೆಷಲ್ ಕ್ಲಾಸಸ್ ಕೂಡ ಫ್ರೀ ಕ್ಲಾಸಸ್ ಕೂಡ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ ನಿಮಗೆ ಡೈಲಿ ಕನೆಕ್ಟ್ ಆಗ್ತಾ ಇರೋದು ಟಾಪ್ ಎಜುಕೇಟರ್ಸಿಂದ ಈವನ್ ಇವ್ರನ್ನೂ ಕೂಡ ನೀವು ಫಾಲೋ ಮಾಡ್ಬೋದು ಜೊತೆಗೆ ಕೆ ಎಸ್ ಮಿಷನ್ ಕೆ ಎಸ್ ಅಂತ ಹೇಳಿ ಒನ್ ಇಯರ್ ಬ್ಯಾಚ್ ಕೋರ್ಸ್ ಫಾರ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ಗೆ ಲಾಂಚ್ ಆಗಿದೆ ಈ ಒಂದು ಕನ್ನಡ ಮೀಡಿಯಮು ಬ್ಯಾಚ್ ಸಿ ಒಂದು ಲಾಂಚ್ ಆಗಿದೆ ಕನ್ನಡ ಅದು ಸ್ಟಾರ್ಟ್ ಆಗಿದೆ ಫ್ರಮ್ ಫೋರ್ ಜೂನ್ ಇಂದ ನೀವು ಅದಕ್ಕೂ ಕೂಡ ಎನ್ರೋಲ್ ಮಾಡ್ಕೊಬೋದು ಫೈನ್ ಸೊ ಇದ್ರದ್ದು ನಿಮ್ಗೆ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ನೋಡೋದ್ರೆ ಒಂದು ಮಂತ್ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಸಿಕ್ಸ್ ಮಂತ್ಸ್ಗೆ ನೈನ್ ತರ್ಟಿ ತ್ರೀ ರುಪೀಸ್ ಪರ್ ಮಂತ್ ಬೀಳ್ತಕ್ಕಂಥದ್ದು ಓಕೆ ಪರ್ ಮಂತ್ ನಿಮಗೆ ನೈನ್ ತರ್ಟಿ ತ್ರೀ ರುಪೀಸ್ ಬೀಳ್ತಕ್ಕಂಥದ್ದು ನೋಡಿ ಇಲ್ಲಿ ಜಾಸ್ತಿ ಮಂತ್ಗೆ ಹೋದ್ರೆ ನಿಮಗೆ ಪರ್ ಮಂತ್ ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಟ್ವೆಲ್ ಮಂತ್ಸ್ಗೆ ಫೈವ್ ಏಯ್ಟಿ ತ್ರೀ ರುಪೀಸ್ ಆಗುತ್ತೆ ಅಂದ್ರೆ ಒಂದು ಮಂತ್ಗೆ ನಿಮಗೆ ಫೈವ್ ಏಯ್ಟಿ ತ್ರೀ ರುಪೀಸ್ ಬೀಳ್ತಕ್ಕಂಥದ್ದು ಇಲ್ಲಿ ಬರೀ ಒಂದು ಮಂತ್ಗೆ ತಗೊಂಡು ಸಾವಿರದ ನಾನೂರು ಇದರಲ್ಲಿ ಅರ್ಧ ಆಗೋಯ್ತು ನೋಡಿ ಇಲ್ಲಿ ಬಂದ್ರೆ ನಿಮ್ಗೆ ಅರ್ಧ ಅಲ್ಲ ಇನ್ನೂ ಕಮ್ಮಿ ಒನ್ ಥರ್ಡ್ ಅಷ್ಟು ಕಮ್ಮಿ ಆಗೋಯ್ತು ಟೂ ಥರ್ಡ್ ಅಷ್ಟು ಕಮ್ಮಿ ಆಗೋಯ್ತು ನಿಮಗೆ ಐನೂರ ಎಂಬತ್ತ್ ರೂಪಾಯಿ ಪರ್ ಮಂತ್ ಬೀಳುತ್ತೆ ಇದು ಹನ್ನೆರಡು ತಿಂಗಳು ತೊಗೊಂಡ್ರೆ ಇಂಟು ಹನ್ನೆರಡು ಮಾಡ್ಕೋಬೇಕೈತೆ ಟೋಟಲ್ ಕಾಸ್ಟ್ ಜೊತೆಗೆ ನಿಮ್ಗೆ ಇಲ್ಲಿ ಇ ಎಮ್ ಐ ಆಪ್ಷನ್ನು ಕೂಡ ಇದೆ ಓಕೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ಒಂದು ಮತ್ತೆ ಇದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನನ್ನ ಒಂದು ರೆಫ್ರಲ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಯು ಎನ್ ಡಬಲ್ ಇ ಟಿ ಎಲ್ ಐ ವಿ ಪುನೀತ್ ಲೈವ್ ಅಂತಕ್ಕಂಥದ್ದು ಯೂಸ್ ಮಾಡಿದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಕ್ಕಂಥದ್ದು ರೆಫ್ರಲ್ ಕೋಡ್ನ ಯೂಸ್ ಮಾಡಿ ಮತ್ತು ಕೆ ಎಸ್ ಫಿಲಮ್ಸ್ ಟು ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಇದೆ ಈವನ್ ಪಿ ಎಸ್ ಐ ಫ್ರೀ ಟೆಸ್ಟ್ ಸೀರೀಸ್ ಮೊನ್ನೆ ಮೊನ್ನೆ ತಾನೇ ಮುಗಿತು ನೀವು ಅಟೆಂಡ್ ಮಾಡಿರ್ತೀರಾ ಮತ್ತು ಅದರದ್ದು ಕೂಡ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತಾ ಇದ್ದಾರೆ ಅದು ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪುನೀತ್ ಲೈವ್ ಅಂತಕ್ಕಂಥ ಒಂದು ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಓಕೆ ಫೈನ್ ಸರಿ ಇವಾಗ ನಾವು ಏಷಿಯಾಟಿಕ್ ಲಯನ್ ಅಂತ ಏನ್ ಕರಿತೀವಿ ಏಷ್ಯಾದ ಒಂದು ಸಿಂಹ ಓಕೆ ಇಲ್ಲಿ ನೋಡಿ ದಿಸ್ ಇಸ್ ದ ಫ್ಯಾಕ್ಟ್ಸ್ ಓಕೆ ಈ ವರ್ಷ ಅಂದ್ರೆ ರೀಸೆಂಟ್ ಒಂದು ತೊಂಬತ್ತರಿಂದ ತೊಂಬತ್ತೈದು ಅಂದ್ರೆ ಐದು ಒಂದ್ಸಲ ನಡೆಯೋದು ಓಕೆ ಫೈವ್ ಇಯರ್ಸ್ ಒಂದ್ಸಲ ನಡೆಯುತ್ತೆ ಫೈನ್ ಓಕೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತು ಈ ವರ್ಷ ತನಕ ಇಲ್ಲಿ ಒಂದು ಅಂಕಿಅಂಶಗಳಿದೆ ನೋಡಿ ಸ್ನೇಹಿತರೆ ಈ ವರ್ಷ ನಿಮ್ಗೆ ಆರುನೂರ ಎಪ್ಪತ್ನಾಲ್ಕು ಟೋಟಲ್ ಆಗಿ ಸಿಕ್ಕಿರ್ತಕ್ಕಂಥದ್ದು ಕೌಂಟ್ ಯಾವುದು ಲಯನ್ ಸಿಂಹಗಳ ಒಂದು ಕೌಂಟ್ ಓಕೆ ಎರಡು ಸಾವಿರದ ಹದಿನೈದರಲ್ಲಿ ಐನೂರ ಇಪ್ಪತ್ತ್ ಮೂರು ಇತ್ತು ನೋಡಿ ಇಲ್ಲಿ ಒನ್ ಇಯರ್ಗು ಒನ್ ಇಯರ್ಗು ಅಂದರೆ ಈ ಪ್ರೀವಿಯಸ್ ಇಯರ್ಗು ಈಗ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತು ಕಂಪೇರ್ ಮಾಡಿ ಎರಡು ಸಾವಿರದ ಹತ್ತರಿಂದ ಹದಿನೈದು ಕಂಪೇರ್ ಮಾಡಿ ಮ್ಯಾಕ್ಸಿಮಮ್ ಆಗಿರೋದು ಇದೇ ವರ್ಷ ಲಾಸ್ಟ್ ತ್ರೀ ಟು ಫೋರ್ ನಿಮಗೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಲಯನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದು ಇದೇ ವರ್ಷ ಟೋಟಲ್ ಆರುನೂರ ಎಪ್ಪತ್ನಾಲ್ಕಿದೆ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಗುಜರಾತ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನ ರಿಲೀಸ್ ಮಾಡೋದು ಗುಜರಾತ್ ಯಾಕಂದ್ರೆ ನಿಮ್ಗೆ ಗೊತ್ತು ಏಷಿಯಾಟಿಕ್ ಲೈನ್ ಅಂದ್ರೆ ನಮ್ಮ ಏಷ್ಯಾದಲ್ಲಿ ಲಯನ್ ನಿಮಗೆ ಕಾಣ್ ಸಿಗದು ಅಂದ್ರೆ ಭಾರತದ ಒಂದು ಗಿರ್ ಅಂತಕ್ಕಂಥ ಗುಜರಾತ್ ನ ಅರಣ್ಯ ಪ್ರದೇಶದಲ್ಲಿ ಓಕೆ ಗಿರ್ ಅಂತ ಅರಣ್ಯ ಪ್ರದೇಶದಲ್ಲಿ ಇದನ್ನ ಗುಜರಾತ್ ಸ್ಟೇಟ್ ಫಾರೆಸ್ಟ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ ಮುಖಾಂತರ ಇದನ್ನ ಕಂಡಕ್ಟ್ ಮಾಡ್ತಾರೆ ಫೈನ್ ಸೊ ಇದು ಎಲ್ ಮಾಡ್ತಾರೆ ಏನು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ತಿಳ್ಕೊಳ ಬನ್ನಿ ಸೊ ಇಲ್ಲಿ ನೋಡಿ ಗುಜರಾತ್ನ ನಿಮಗೆ ಸೌರಾಷ್ಟ್ರ ಭಾಗದಲ್ಲಿ ಸಿಕ್ ಕಾಣ್ ಸಿಗುತ್ತೆ ಇದು ಸೌರಾಷ್ಟ್ರ ರೀಜನ್ ಗುಜರಾತ್ನ ಸೌರಾಷ್ಟ್ರ ರೀಜನ್ ಓಕೆ ಫೈನ್ ಗುಜರಾತ್ನ ಸೌರಾಷ್ಟ್ರ ಇಲ್ಲಿ ಒಂದು ಹತ್ತರಿಂದ ಹದಿಮೂರು ಜಿಲ್ಲೆಗಳು ಬರುತ್ತೆ ಈ ಒಂದು ರೀಜನಲ್ಲಿ ಹತ್ತರಿಂದ ಹದಿಮೂರು ಜಿಲ್ಲೆಗಳು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಇದರಲ್ಲಿ ನಮಗೆ ಈ ಲಯನ್ಸ್ಗಳ ಸಿಗ್ತಕ್ಕಂಥದ್ದು ಭಾರತದಲ್ಲಿ ಎಸ್ಪೆಷಲಿ ಏಷ್ಯಾದಲ್ಲೇ ಅಂತಲೇ ಹೇಳ್ಬೋದು ಸೊ ಯಾರು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಸ್ನೇಹಿತರೆ ನಿಮಗೆ ಡೈಲಿ ಬೇಸಿಸ್ ಬಿಸ್ನೆಸ್ ಇರುತ್ತೆ ಕರೆಂಟ್ ಅಫೇರು ಜೊತೆಗೆ ನಿಮಗೆ ನ್ಯೂಸ್ ಆಗಿರ್ಬೋದು ಮತ್ತು ಪಿ ಡಿ ಎಫ್ ನೋಟ್ಸ್ ಆಗಿರೋದು ವಿಡಿಯೋಸು ಇದೆಲ್ಲ ನಿಮಗೆ ಇಲ್ಲಿ ಪ್ರೊವೈಡ್ ಆಗುತ್ತೆ ಪುನೀತ್ ಫೋರಮ್ ಮತ್ತೆ ಈ ರೀತಿ ಸಿಂಬಲ್ ಇರುತ್ತೆ ನೀವು ಹೋಗಿ ಪುನೀತ್ ಪಿ ಯು ಎನ್ ಡಬ್ಲ್ಯೂ ಇ ಟಿ ಎಚ್ ಸ್ಪೇಸ್ಫಿಟಿ ಎಫ್ ಆರ್ ಯು ಎಮ್ ಅಂತ ಸರ್ಚ್ ಮಾಡಿ ಇಲ್ಲಾಂದರೆ ಅಟ್ ಪುನೀತ್ ಫೋರಂ ಅಂತ ಇಲ್ಲಿದೆ ನೋಡಿ ಅಟ್ ಪುನೀತ್ ಫೋರಮ್ ಅಂತ ನೀವು ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಜಾಯ್ನ್ ಆಗಿ ಮತ್ತೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಲ್ಪ್ ಆಗ್ತಕ್ಕಂಥದ್ದು ಫೈನ್ ಸೊ ಇವಾಗ ಏನು ರಿಪೋರ್ಟ್ ಬಂದಿದೆ ನಾನು ನಿಮ್ಗೆ ಹೇಳಿದೆ ಆರ್ನೂರ ಎಪ್ಪತ್ನಾಲ್ಕಿದೆ ಅಲ್ವಾ ತೋರಿಸಿದೆ ಆರ್ನೂರ ಎಪ್ಪತ್ನಾಲ್ಕಿದೆ ಇದು ನಾವು ಎರಡು ಸಾವಿರದ ಹದಿನೈದಕ್ಕೆ ಕಂಪೇರ್ ಮಾಡಿದ್ರೆ ಏನು ಸೆನ್ಸಸ್ ಆಗಿತ್ತು ಲೈನ್ ಸೆನ್ಸಸ್ಸು ಅದಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಿರೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು ನೀವು ನೋಡಿ ಲಯನ್ಸ್ಗಳಲ್ಲಿ ನಿಮಗೆ ಆಫ್ರಿಕನ್ ಲಯನ್ಸು ಇದೆ ಏಷ್ಯನ್ ಲಯನ್ಸ್ ಇದೆ ಏಷ್ಯಾಟಿಕ್ ಲಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಭಾರತದಲ್ಲಿ ಕಾಣಿಸಿಕತಕ್ಕಂಥದ್ದು ಗುಜರಾತ್ನ ಗಿರಿನ ಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಕಂಪೇರಿ ಟೂ ತೌಸಂಡ್ ಫಿಫ್ಟೀನ್ ಆ್ಯಂಡ್ ದಿಸ್ ಈಸ್ ಕಂಪೇರಿಟಿವ್ಲಿ ಲಾಸ್ಟ್ ಮೂರು ಸಲ ನಾಲ್ಕು ಮುಂದಿನ ಹಿಂದಿನ ಮೂರು ಸೆನ್ಸಸ್ ಗಳು ಕಂಪೇರ್ ಮಾಡಿದ್ರೆ ದಿಸ್ ದಯ್ಯಸ್ಟ್ ಸೆನ್ಸಸ್ ಓಕೆ ದಿಸ್ ದೈಯೆಸ್ಟ್ ಸೆನ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಗಿರೋದು ಇಲ್ಲಿ ಆರುನೂರ ಎಪ್ಪತ್ನಾಲ್ಕು ಇಲ್ಲಿ ನೂರ ಅರವತ್ತೊಂದು ಮೇಲ್ ಇದು ನಿಮ್ಗೆ ಬೇಕಾಗಲ್ಲ ಆಯ್ತಾ ಜಸ್ಟ್ ಅಂಕಿಅಂಶ ಇದು ನಿಮಗೆ ಬೇಕಾಗಲ್ಲ ಎಷ್ಟು ಮೇಲ್ ಇದ್ದಾರೆ ಅಂತ ಕೇಳಲ್ಲ ಬೇಕಾದ್ರೆ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು ಟ್ವೆಂಟಿ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿ ಆರುನೂರ ಎಪ್ಪತ್ನಾಲ್ಕು ಇರತಕ್ಕಂಥದ್ದು ಇವಾಗ ಇದನ್ನು ಕೇಳಬಹುದು ಬಟ್ ಇದನ್ನ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಕೊಟ್ಟಿದ್ದೀನಿ ಮತ್ತೆ ಬರೀ ಇದರ ಒಂದು ಸಂಖ್ಯೆ ಒಂದು ಇನ್ಕ್ರೀಸ್ ಆಗಿಲ್ಲ ಅದರ ಆವಾಸ ಸ್ಥಾನ ಇನ್ಹ್ಯಾಬಿಟೆಡ್ ಬೈ ಲಯನ್ಸ್ ಇದೆಯಲ್ಲ ಅದು ಅಲ್ಲಿರ್ತಕ್ಕಂಥ ಆವಾಸ ಸ್ಥಾನ ಕೂಡ ಇನ್ಕ್ರೀಸ್ ಆಗಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಮ್ಯಾಪಲ್ಲಿ ತೋರಿಸಿದೆ ಇಲ್ಲಿ ನೋಡಿ ಇಲ್ಲಿ ಮ್ಯಾಪಲ್ಲಿ ತೋರಿಸಿದೆ ಫಸ್ಟ್ ಇಷ್ಟು ಏರಿಯಾದಲ್ಲಿ ಕಾಣಿಸ್ತಿತ್ತು ಇವಾಗ ಇಷ್ಟು ಏರಿಯಾದಲ್ಲಿ ಕಾಣಿಸ್ತಾ ಇದೆ ಅಂತ ಅರ್ಥ ಅಂದ್ರೆ ಅದರ ಆವಾಸ ಸ್ಥಾನ ಇದ್ರೆ ಸ್ಕ್ವೇರ್ ಕಿಲೋಮೀಟರ್ ಅದು ಇನ್ಕ್ರೀಸ್ ಆಗಿದೆ ಎಷ್ಟು ಇನ್ಕ್ರೀಸ್ ಆಗಿದೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಿದೆ ಓಕೆ ಮೊದಲು ಇಪ್ಪತ್ತೆರಡು ಸಾವಿರ ಸ್ವೇರ್ ಕಿಲೋಮೀಟರ್ ಎರಡು ಸಾವಿರದ ಹದಿನೈದರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತನ ಒಂದು ಏನು ಸೆನ್ಸಸ್ ಅಂತ ಹೇಳಿ ಮಾಡಿದ್ದಾರೆ ಅಂದರೆ ಇದು ಆಕ್ಚುಲಿ ಪಾಪ್ಯುಲೇಷನ್ ಕೌಂಟ್ ಓಕೆ ಇಲ್ಲಿ ಮೂವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಆ ಒಂದು ರೀಜನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇದರ ಒಂದು ಸಂಖ್ಯೆಗಳು ಗುಜರಾತ್ನ ಅರಣ್ಯ ಪ್ರದೇಶದಲ್ಲಿ ಓಕೆ ಇದು ವೆರಿ ಇಂಪಾರ್ಟೆಂಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಲ್ಯಾಂಡ್ ಏರಿಯಾ ಇನ್ಕ್ರೀಸ್ ಆಗಿರೋದು ಅದರ ವಾಸಸ್ಥಾನ ಮತ್ತು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಅದರ ಸಂಖ್ಯೆ ಇನ್ಕ್ರೀಸ್ ಆಗಿರತಕ್ಕಂಥದ್ದು ಒಂದು ಮತ್ತು ಇಲ್ಲಿ ನಾವು ಲಯನ್ ಅಂದ ತಕ್ಷಣ ಅದರ ಒಂದು ಸ್ಪೆಸಿಫಿಕ್ ಆಗಿ ಅದರ ಫ್ಯಾಮಿಲಿ ಏನೋ ಅದರ ಸೈಂಟಿಫಿಕ್ ನೇಮು ಏನೋ ಎಲ್ಲ ತಿಳ್ಕೊಬೇಕಾಗುತ್ತೆ ಬಟ್ ನಾನು ನಿಮ್ಗೆ ಎಗೇನ್ ಐ ನಾನು ಮೊದಲೇ ನಿಮ್ಗೆ ಹೇಳಿದೆ ಇದು ಫಿಫ್ಟೀನ್ತ್ ಏಷ್ಯಾಟಿಕ್ ಲೈನ್ ಪಾಪ್ಯುಲೇಷನ್ ಎಸ್ಟಿಮೇಷನ್ ಅಂತ ನೋಡಿ ಪಾಪ್ಯುಲೇಷನ್ ಎಸ್ಟಿಮೇಷನ್ ಸೆನ್ಸಸ್ ಅಂತ ಕರೆಯಲ್ಲ ಯಾಕಂದರೆ ಬಿಕಾಸ್ ಆಫ್ ಇದು ಐದು ಆರು ಜೂನ್ ಈ ಮಂತ್ ಏನು ನಡಿಬೇಕಾಗಿತ್ತು ಕೋವಿಡ್ ಸಿಚುವೇಶನ್ ಪೋಸ್ಟ್ ಮಾಡಿ ಏನಕ್ಕೆ ಪೋಸ್ಟ್ಪೋಂಡ್ ಮಾಡಿದ್ರು ನಿಮಗೆ ನ್ಯೂಸ್ ನೋಡಿದ್ರು ಯು ಎಸ್ ಅಲ್ಲಿ ಬಿ ಝೂ ಅಂತ ಇದೆ ಒಂದು ಬೊರಾಗ್ ಝೂ ಅಂತ ಏನೋ ಬರುತ್ತೆ ಆ ಒಂದು ಝೂಲಿ ಏನಾಗಿದೆ ಅಂದ್ರೆ ಟೈಗರ್ಗೆ ಟೈಗ್ರೀಸ್ ಅಂತ ಕರೀತಾರೆ ಟೈಗರ್ ಗೆ ಕೋವಿಡ್ ನೈನ್ಟೀನ್ ಬಂದಿದೆ ಓಕೆ ಮಾನವರಿಂದ ಪ್ರಾಣಿಗಳಿಗೂ ಹಬ್ಬಿದೆ ಅಂತೇಳಿ ಅಲ್ಲಿ ರಿಪೋರ್ಟ್ ಬಂದಿದೆ ಸೊ ಅದರಿಂದ ಏನಾಯಿತು ಅಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಸೆನ್ಸಸ್ ಈಗ ಸೆನ್ಸಸ್ ಮಾಡಬೇಕಂದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಇಲ್ಲಿ ಸರ್ಕಾರದ ಜೊತೆಗೆ ಸರ್ಕಾರದ ಅಫಿಷಿಯಲ್ ಜೊತೆಗೆ ಎನ್ ಜಿ ಓ ಇರ್ತಾರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಎರಡು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಇದನ್ನ ಅಕ್ಯುರೇಟ್ ಆಗಿ ಮೆಜರ್ ಮಾಡ್ಬೇಕಂತಂದ್ರೆ ಪ್ರಿಲಿಮಿನರಿ ಮೆಜರ್ಮೆಂಟ್ ಫೈನಲ್ ಮೆಜರ್ಮೆಂಟ್ ಅಂತ ಮಾಡ್ತಾರೆ ಓಕೆ ಸೊ ಇಷ್ಟು ಜನ ಈ ಒಂದು ಅರಣ್ಯ ಪ್ರದೇಶಕ್ಕೆ ಏನಾಗುತ್ತೆ ಇದಕ್ಕೆ ಒಂದು ವೈರಸ್ ಹಬ್ಬೋದು ಅಂತ ಹೇಳಿ ಅವ್ರು ಮಾಡ್ತಾರೆ ಇದನ್ನ ಪೋಸ್ಟ್ಪೋನ್ ಮಾಡ್ತಾರೆ ಪೋಸ್ಟ್ಪೋನ್ ಮಾಡಿ ಮಾಡ್ತಾರೆ ಅಂದರೆ ಸೆನ್ಸಸ್ನ ಪೋಸ್ಟ್ಪೋನ್ ಮಾಡಿ ಜಸ್ಟ್ ಪಾಪ್ಯುಲೇಷನ್ ಕೌಂಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಪಾಪ್ಯುಲೇಷನ್ ಕೌಂಟ್ ಮಾಡೋಕೆ ಏನು ಮಾಡಿದ್ರು ಅಂದ್ರೆ ಆ ಒಂದು ಅರಣ್ಯದ ಅಧಿಕಾರಿಗಳು ಮಾತ್ರ ಬಳಸ್ಕೋತಾರೆ ಎನ್ ಜಿ ಓಸ್ ಆಗಲಿ ಬೇರೆ ಪಬ್ಲಿಕ್ ಪಾರ್ಟಿಸಿಪೇಷನ್ಸ್ ಇರೋಲ್ಲ ಇಲ್ಲಿ ಓಕೆ ಅರಣ್ಯ ಅಧಿಕಾರಿಗಳು ಮತ್ತು ಅಲ್ಲಿನ ಒಂದು ಅಧಿಕಾರಿಗಳು ಮಾತ್ರ ಬಳಸ್ಕೋತಾರೆ ಮತ್ತೆ ಇದನ್ನ ಪೂನಂ ಅವಲೋಕನ್ ಅಂತ ಕರಿತಾರೆ ಏಷ್ಯಾಟಿಕ್ ಲಯನ್ ಇಂದ ಏಷ್ಯಾಟಿಕ್ ಲಯನ್ ಲ್ಯಾಂಡ್ಸ್ಕೇಪ್ ಅಂತ ಏಷ್ಯಾಟಿಕ್ ಲೈನ್ಸ್ ಲ್ಯಾಂಡ್ಸ್ಕೇಪ್ ಅಂದರೆ ಮ್ಯಾಪಲ್ ತೋರಿಸ್ನಲ್ಲ ಸೌರಾಷ್ಟ್ರ ಭಾಗ ಅದು ಅದರ ಲ್ಯಾಂಡ್ಸ್ಕೇಪ್ ಅವಸ್ಥಾನ ಐದು ಮತ್ತು ಆರನೇ ತಾರೀಕು ಒಂದು ದಿನದಲ್ಲಿ ಮುಗಿಸ್ತಾರೆ ಇದು ಎರಡು ಸಾವಿರದ ಅಂದರೆ ಎರಡು ಸಾವಿರದ ಇಪ್ಪತ್ತು ಜೂನ್ ಐದನೇ ತಾರೀಕು ಮಧ್ಯದಲ್ಲೇ ಹಿಡಿದು ನೆಕ್ಸ್ಟ್ ಮ ಫ್ರೈಡೇಯಿಂದ ಸ್ಯಾಟರ್ಡೆ ಓಕೆ ಸಿಕ್ಸ್ತ್ ಜೂನ್ ಸ್ಯಾಟರ್ಡೆ ಬೀಳುತ್ತೆ ಅಷ್ಟರಲ್ಲಿ ಇದನ್ನು ಮುಗಿಸ್ತಾರೆ ಓಕೆ ಒಂದು ದಿನದಲ್ಲಿ ಮುಗಿಸ್ತಾರೆ ಯೂಶಲಿ ಟೂ ಡೇಸ್ ತೊಗೋತಿದ್ರು ಫಿಫ್ತು ಮತ್ತು ಸಿಕ್ಸ್ತು ಕಂಪ್ಲೀಟ್ ಡೇಸ್ ತೊಗೋತೀರಿ ಇದ್ರೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಒನ್ ಡೇ ಮುಗಿಸ್ತಾರೆ ಓಕೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಮುಗಿಸ್ತಾರೆ ಫೈನ್ ಅದು ಯಾವಾಗ ಅಂತಂದರೆ ಇದು ಅವತ್ತಿನ ದಿನ ಏನಾಗಿತ್ತು ಅಂದರೆ ಫುಲ್ ಮೂನ್ ಅಂದರೆ ಹುಣ್ಣಿಮೆ ದಿನ ಫುಲ್ ಮೂನ್ ಓಕೆ ಫುಲ್ ಮೂನ್ ಇತ್ತು ಅದರಿಂದ ಅದನ್ನ ಪೂನಂ ಅವಲೋಕನ್ ಅಂತ ಕರೀತಾರೆ ಓಕೆ ಪೂನಂ ನಿಮಗೆ ಎಕ್ಸಾಂಪಲ್ ಹೆಂಗೆ ಕೇಳ್ತಾರೆ ಪೂನಂ ಅವಲೋಕನ್ ಅಂತಕ್ಕಂಥದ್ದು ಸಮಟೈಮ್ಸ್ ವಿ ಹ್ಯಾವ್ ಸೀನ್ ಇನ್ ದ ನ್ಯೂಸ್ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ ಓಕೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಆಪ್ಷನ್ಸ್ ಕೊಡ್ತಾರೆ ಅಲ್ಲಿ ನಿಮ್ಗೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಟೆಕ್ ಲೈನ್ ಪಾಪುಲೇಷನ್ ಗೆ ಯೂಸ್ ಮಾಡಿರ್ತಕ್ಕಂಥದ್ದು ಇದು ಓಕೆ ಅದಕ್ಕೆ ಸಂಬಂಧಪಟ್ಟಿರೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಟೈಗರ್ ಬೆ ಅಂದರೆ ಒಂದು ಹುಲಿಸ್ ಸೆನ್ಸಸ್ ಬಗ್ಗೆ ಹೇಳ್ಬೋದು ಆಪ್ಷನ್ ಅಲ್ಲಿ ಬೇರೆ ಬೇರೆ ರೀತಿಯನ್ನು ಕೊಡ್ಬೋದು ಓಕೆ ಬಟ್ ಇದು ಯಾವುದಕ್ಕೆ ಸಂಬಂಧಪಟ್ಟ ಏಷ್ಯಾಟಿಕ್ ಲೈನ್ ಪಾಪುಲೇಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತೆ ಎಗೇನ್ ಹುಲಿ ನಾವು ಈ ಸಿಂಹ ಸಿಂಹದ ಒಂದು ಸೈಂಟಿಫಿಕ್ ನೇಮ್ ಅಂದ್ರೆ ಪ್ಯಾಂಥರೋ ಲಿಯೋಪರ್ಸಿಕಾ ಅಂತ ಕರಿತೇವೆ ಪ್ಯಾಂಥರೋ ಲಿಯೋಪರ್ಸಿಕಾ ಎಕ್ಸಾಂಪಲ್ ಇದು ನೋಡಿ ಇದನ್ನ ಯಾವಾಗ ಕೇಳ್ತಾರೆ ಗೊತ್ತಾ ಇನ್ ನಾರ್ಮಲ್ ಇವಾಗ ನಾನು ಹೇಳಿದೆ ಇದನ್ನ ಎಫ್ ಟಿ ಎಸ್ ಡಿ ಅಲ್ಲಿ ಕೇಳಬಹುದು ಆದ್ರೆ ಈ ಒಂದು ಸೈಂಟಿಫಿಕ್ ನೇಮ್ ಗಳನ್ನ ನಿಮ್ಗೆ ಕೇಳೋದು ಯಾಕಂದ್ರೆ ಇದು ಬಯೋಡೈವರ್ಸಿಟಿ ಎಕಾಲಜಿ ಅಲ್ ಬನ್ವಾ ಎನ್ವೈರಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ಎಕಾಲಜಿ ಬಯೋಡೈವರ್ಸಿಟಿಲಿ ಸೊ ನಿಮಗೆ ಕೆ ಎಸ್ ಮತ್ತು ಯು ಪಿ ಎಸ್ ಸಿ ಲೆವೆಲ್ ಕೆ ಪಿ ಎಸ್ ಸಿ ಇಲ್ಲಿ ಕೆ ಎ ಎಸ್ ಮತ್ತು ಯು ಪಿ ಎಸ್ ಸಿ ಐ ಎ ಎಸ್ ಲೆವೆಲಲ್ಲಿ ಕೇಳ್ತಾರೆ ಸೊ ಯಾವ ಒಂದು ಸ್ಪೀಶೀಸ್ ಅಂದರೆ ಯಾವ್ದು ಸೈಂಟಿಫಿಕ್ ನೇಮ್ ಏನೋ ಅದು ಯಾವ ಫ್ಯಾಮಿಲಿಕ್ಸ್ ಇರುತ್ತೆ ಮತ್ತು ಇದು ಐ ಯು ಸಿ ಎನ್ ಯಾವ ಲಿಸ್ಟಲ್ಲಿ ಬರುತ್ತೆ ಐ ಯು ಸಿ ಎನ್ ಯಾವ ಲಿಸ್ಟಲ್ಲಿ ಬರುತ್ತೆ ರೆಡ್ ಲಿಸ್ಟಲ್ಲಿ ಯಾವ ಕ್ಯಾಟಗರಿಲ್ ಬರುತ್ತೆ ಅಂತೆಲ್ಲ ಕೇಳ್ತಾರೆ ಸೊ ಇದೆಲ್ಲ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಸೊ ಇದು ಪ್ಯಾಂಥೆರಿಯೋ ಲಿಯೋ ಪಾಸಿಕಾ ಅಂತಕ್ಕಂಥ ಫ್ಯಾಮಿಲಿ ಒಂದು ಸೈಂಟಿಫಿಕ್ ನೇಮ್ ಓಕೆ ಸೈಂಟಿಫಿಕ್ ನೇಮ್ ಕನ್ಸರ್ವೇಷನ್ ಸ್ಟೇಟಸ್ ಏನು ಎನ್ ಇದು ಕ್ರಿಟಿಕಲಿ ಡೇಂಜರ್ ಆಗಿರುತ್ತೆ ಕ್ರಿಟಿಕಲಿ ಡೇಂಜರ್ ಆಗುತ್ತೆ ಎನ್ ಡೇಂಜರ್ಗೆ ತಗೊಂಡ್ಬರ್ತಾರೆ ಎನ್ ಎಂಡೇಂಜರ್ ತರ್ತಾರೆ ಅಂದ್ರೆ ಅದರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗೋದ್ರಿಂದ ಕ್ರಿಟಿಕಲಿ ಡೇಂಜರ್ ಇಂದ ಎನ್ ಡೇಂಜರ್ ತರ್ತಾರೆ ಓಕೆ ಫೈನ್ ಇದು ಯಾವ ಕ್ಲಾಸ್ ಮಮೈಲ್ ಮಮಾಲಿಯಾ ಕ್ಲಾಸ್ ಬರುತ್ತೆ ಫೈಲಮ್ ಬಂದು ಕೋಡಾಟಾ ಬರುತ್ತೆ ಆರ್ಡರ್ ಬಂದು ಕಾರ್ ಬರುತ್ತೆ ಫ್ಯಾಮಿಲಿ ಫಿಲ್ಡ್ ಎ ಬರುತ್ತೆ ಓಕೆ ಡಿ ಎ ಡಿ ಎ ಅಂತ ಕರೀತಾರೆ ಸೊ ಇದನ್ನ ಜಸ್ಟ್ ರೆಫರೆನ್ಸ್ ಆಗಿಟ್ಕೊಳ್ಳಿ ಸೈಂಟಿಫಿಕ್ ನೇಮ್ ತಿಳ್ಕೊಳ್ಳಿ ಕ್ಲಾಸ್ ಫೈಲಮ್ ಆರ್ಡರ್ ಫ್ಯಾಮಿಲಿ ಇದು ನೆನಪಿಟ್ಕೋಬೋದು ಒಂದ್ ಎರಡು ಮೂರು ಸಲ ನೀವು ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ ಕೆ ಎಸ್ ಪ್ರಿಪೇರ್ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೆ ಎಸ್ ಮತ್ತು ಐ ಎ ಎಸ್ ಲೆವೆಲ್ ಪ್ರಿಪೇರ್ ಅವ್ರಿಗೆ ಇದು ವೆರಿ ಇಂಪಾರ್ಟೆಂಟ್ ಫೈನ್ ಸಿ ಇದು ಫಸ್ಟ್ ಟೈಮ್ ಪೋಸ್ಟ್ಪೋನ್ ಆಗಿರೋದಾ ಅಂತ ಒಂದು ಕ್ವಶನ್ ಉತ್ಪತ್ತಿ ಆಗುತ್ತೆ ಇದನ್ನು ಕೂಡ ಎಕ್ಸಾಂಪಲ್ ಕೇಳ್ತಾರೆ ಇದನ್ನೆಲ್ಲ ನಾನು ಯಾವ ಲೆವೆಲ್ ಕೆ ಎ ಎಸ್ ಲೆವೆಲ್ ಅಲ್ಲಿ ಕೇಳ್ತಾರೆ ಇಲ್ಲ ಇದು ಫಸ್ಟ್ ಟೈಮ್ ಆಗಿರಲಿಲ್ಲ ನೀವು ಸಾವಿರದ ಒಂಬೈನೂರ ಏನು ಮೂವತ್ತಾರಲ್ಲಿ ಸ್ಟಾರ್ಟ್ ಆಯಿತು ಸೆನ್ಸಸ್ ಸಿನ್ಸ್ ಸಾವಿರದ ಒಂಬೈನೂರ ಅರವತ್ತೈದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕಂಡಕ್ಟ್ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜುನಾಗಡಲ್ಲಿ ನಾವು ಒಬ್ಬ ಕಂಡಕ್ಟ್ ಮಾಡಿರ್ತಾನೆ ಅದನ್ನು ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ ಯಾವಾಗ ಯಾವಾಗ ಯಾರ್ಯಾರು ಕಂಡಕ್ಟ್ ಮಾಡಿದ್ರು ಅಂತ ಸಾವಿರದ ಒಂಬೈನೂರ ಅರವತ್ತೈದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದನ್ನು ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ಕೊತ ಬರ್ತಾ ಇದೆ ಫೈವ್ ಇಯರ್ಸ್ ಒನ್ಸ್ ಎವ್ರಿ ಸೆನ್ಸಸ್ ಬಟ್ ಸಿಕ್ಸ್ ಮತ್ತೆ ಏಯ್ ಲೆವೆಂತ್ ಸೆನ್ಸಸ್ ಇದೆಯಲ್ಲ ಇದು ಡಿಲೇ ಆಗಿತ್ತು ಬೈ ಎ ಇಯರ್ ಒನ್ ಇಯರ್ ಡಿಲೇ ಆಗಿತ್ತು ಏನಕ್ಕೆ ಅಂದರೆ ವೇರಿಯಸ್ ರೀಸನ್ಸ್ ಅದು ನಿಮ್ಗೆ ರೀಸನ್ಸ್ ಕೇಳಲ್ಲ ನಿಮ್ಗೆ ಕೆ ಎಸ್ ಅಲ್ಲಿ ಜಸ್ಟ್ ಹೆಂಗ್ ಕೇಳ್ತಾನೆ ಗೊತ್ತಾ ಕೆ ಎಸ್ ಅಲ್ಲಿ ನಿಮ್ಗೆ ಹೆಂಗೆ ಕೇಳ್ತಾನೆ ಅಂತ ಹೇಳ್ತೀನಿ ನೋಡಿ ಕೆ ಎಸ್ ಅಥವಾ ಯು ಪಿ ಎಸ್ ಯಾವ್ದಾರು ತಗೊಳ್ಳಿ ಎಕ್ಸಾಮ್ ಫಾರ್ ಲಯನ್ ಸೆನ್ಸಸ್ ಈ ವರ್ಷ ಲಯನ್ ಸೆನ್ಸಸ್ ಪೋಸ್ಟ್ಪೋನ್ ಆಗಿತ್ತು ಓಕೆ ಇದರ ಬಗ್ಗೆ ಕೆಳಗಿನ ಆಯ್ಕೆಗಳನ್ನು ಅಥವಾ ಲಯನ್ ಸೆನ್ಸಸ್ ಬಗ್ಗೆ ಕೆಳಗಿನ ಆಯ್ಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾನೆ ಒಂದು ಫ ಲಯನ್ ಸೆನ್ಸಸ್ ಫಸ್ಟ್ ಫಸ್ಟ್ ಟೈಮು ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಪೋಸ್ಟ್ಪೋನ್ ಆಗಿದೆ ಅಂತ ಒಂದು ಆಪ್ಷನ್ ಇರುತ್ತೆ ಆದರೆ ಅದು ಆಪ್ಷನ್ ತಪ್ ಫಸ್ಟ್ ಟೈಮ್ ಅಂತ ಬಟ್ ರೀಸನ್ ಕರೆಕ್ಟ್ ಬಟ್ ಫಸ್ಟ್ ಟೈಮ್ ಅಂತ ಹಾಕಿರ್ತಾರಲ್ಲ ಅದಕ್ಕೆ ಈ ಆಪ್ಷನ್ ತಪ್ಪಾಗುತ್ತೆ ಅರ್ಥ ಆಯ್ತಲ್ಲ ಏನಕ್ಕೆ ಏನಂತ ಕೊಟ್ಟಿರ್ತಾನೆ ಫಸ್ಟ್ ಟೈಮ್ ಅಂತ ಕೊಟ್ಟಿರ್ತಾನೆ ಫಸ್ಟ್ ಟೈಮ್ ಅಲ್ಲ ಇದು ಪ್ರೀವಿಯಸ್ಲಿ ಅದು ಒನ್ ಇಯರ್ ಅಷ್ಟು ಪೋಸ್ಟ್ಪೋನ್ ಆಗಿದೆ ಡಿಲೇ ಮಾಡಿದ್ದಾರೆ ಸಿಕ್ಸ್ತ್ ಏಯ್ತ್ ಲೆವೆಂತ್ ಸೆನ್ಸಸ್ಸಲ್ಲಿ ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ ಇದು ನೆನ್ಪಿಟ್ಕೊದಕ್ಕೆ ನೀವು ಮತ್ತೆ ಅದರ ಒಂದು ಸೈಂಟಿಫಿಕ್ ನೇಮ್ ಆಗಿರ್ಬೋದು ಮತ್ತು ಪೂನಂ ಅವಲೋಕನ್ ಬಗ್ಗೆ ತಿಳ್ಕೊ ಇಟ್ಕೊಂಡು ನೆನ್ಪಿಟ್ಕೋಬೇಕು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಏನಕ್ಕೆ ಕರೀತಾರೆ ಅಂತ ಓಕೆ ಫುಲ್ ಡೇ ದಿನ ಇದು ಮಾಡಿರ್ತಕ್ಕಂಥ ಸೆನ್ಸಸ್ನ ಅದಕ್ಕೆ ಕರೀತಾರೆ ಓಕೆ ಫೈನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಫೈನ್ ನೆಕ್ಸ್ಟ್ ಬನ್ನಿ ನಾನು ನಿಮ್ಗೆ ಹೇಳಿದೆ ಸೆನ್ಸಸ್ ಅಲ್ಲ ಇದು ಅಬ್ಸರ್ವೇಷನ್ ಪಾಪ್ಯುಲೇಷನ್ ಅಬ್ಸರ್ವೇಷನ್ ಅಂತ ಹೇಳಿದೆ ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆನ್ಸಸ್ ಆ್ಯಂಡ್ ಪಾಪ್ಯುಲೇಷನ್ ಅಬ್ಸರ್ವೇಷನ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅದು ಡೀಟೇಲ್ ಆಗಿ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ಎರಡು ಸಾವಿರದ ಹದಿನೈದಲ್ಲಿ ಕಂಡಕ್ಟ್ ಆಗಿದ್ದು ಲಯನ್ ಸೆನ್ಸಸ್ಸು ಇವಾಗ ಪೂನಮ್ ಅವಲೋಕನ್ ಅಂತಕ್ಕಂಥ ಎರಡು ಸಾವಿರದ ಇಪ್ಪತ್ತು ಏನು ಡಿಫ್ರೆನ್ಸು ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಇದೊಂದು ಸೆನ್ಸಸ್ ಕಂಡಕ್ಟ್ ಮಾಡಬೇಕು ಅಂತಂದರೆ ಯಾರ್ಯಾರು ಇರ್ತಾರೆ ಎನ್ ಜಿ ಓಸ್ ಇರ್ತಾರೆ ಬೇರೆ ಅಫಿಷಿಯಲ್ಸ್ ಇರ್ತಾರೆ ಪಬ್ಲಿಕ್ ಪಾರ್ಟಿಸಿಪೇಷನ್ಸ್ ಇರುತ್ತೆ ಎಲ್ಲ ಇರ್ತಾರೆ ವಾಲಂಟಿಯರ್ಸ್ ಇರ್ತಾರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅಂತ ಸೊ ಅವರೆಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ ಎರಡು ಸಾವಿರ ಜನ ಇದನ್ನ ಕಂಡಕ್ಟ್ ಮಾಡಿದ್ರು ಓಕೆ ಇಕ್ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿನೈದು ಸೆನ್ಸಸ್ಸು ಇವಾಗ ಎರಡು ಸಾವಿರದ ಇಪ್ಪತ್ತು ಪೂನಮ ಅವಲೋಕಮ್ ಇಟ್ ಇಸ್ ಅಬ್ಸರ್ವೇಷನ್ ಪಾಪ್ಯುಲೇಷನ್ ಅಂತ ಕರಿತೀವಿ ಓಕೆ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಸೆನ್ಸಸ್ ಇಟ್ ಇಸ್ ಪೋಸ್ಟ್ ಪೋನ್ ಓಕೆ ಇಲ್ಲಿ ಎಲ್ಲ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರು ಇವಾಗ ಬರೀ ಪಾರ್ಟಿಸಿಪೇಟ್ ಮಾಡಿದ ಯಾರು ಬರೀ ಆ ಒಂದು ಸಾವಿರದ ನಾನ್ನೂರಷ್ಟು ಜನ ಇರ್ತಕ್ಕಂಥ ಫಾರೆಸ್ಟ್ ಸ್ಟಾಫ್ ಮಾತ್ರ ಮತ್ತೆ ಫ್ಯೂ ಎಕ್ಸ್ಪರ್ಟ್ಸ್ ಟೋಟಲ್ ಒಂದು ಸಾವಿರದ ನಾನ್ನೂರು ಜನ ಅರೌಂಡು ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಇದೇ ಡಿಫರೆನ್ಸ್ ಎರಡು ಡಿಫರೆನ್ಸ್ ಏನು ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದು ಮೋರ್ ಟ್ರಾನ್ಸ್ಪರೆಂಟ್ ಸೆನ್ಸಸ್ ಏನ್ ಟ್ರಾನ್ಸ್ಪೆರೆಂಟ್ ಆಗಿರುತ್ತೆ ಇಲ್ಲಿ ಎನ್ ಜಿ ಓಸ್ ಇರ್ತಾರೆ ವಾಲಂಟಿಯರ್ಸ್ ಇರ್ತಾರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರುತ್ತೆ ಸೊ ಇವರೆಲ್ಲ ಇದ್ದಾಗ ಅವರೆಲ್ಲ ಅಲ್ವಾ ಬೇಕಾದ್ರೆ ನಿಮ್ಮ ಫಾರೆಸ್ಟ್ ಅಫಿಷಿಯಲ್ಸ್ ಸುಳ್ಳು ಹೇಳ್ಬೋದು ಬಟ್ ವರ್ಗಿಂದ ಹೋಗಿರ್ತಕ್ಕಂಥ ಪಬ್ಲಿಕ್ ಆಗಿರ್ಬೋದು ಎನ್ ಜಿ ಒರ್ಬೋದು ಸುಳ್ಳು ಕೊಡೋದು ಏನಿದೆ ಅದನ್ನ ಹೇಳ್ತಾರೆ ಸೊ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಬಟ್ ಇದು ಲೆಸ್ ಸೆಕ್ಯೂರಿಟಿ ಮಟ್ಟ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಓಕೆ ಇಸ್ ಅ ಡಿಫರೆನ್ಸ್ ಓಕೆ ಏನ್ ನನ್ನ ಡಿಫ್ರೆನ್ಸ್ ನಿಮಗೆ ಅದರ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ನೋಡ್ಬೇಕಂತಂದ್ರೆ ಲಯನ್ ಸೆನ್ಸಸ್ ಹೆಂಗ್ ಮಾಡ್ತಾರೆ ಅಂದ್ರೆ ನಾನು ನಿಮ್ಗೆ ಅದೇ ಫಸ್ಟ್ ಪ್ರಿಲಿಮರಿ ಮತ್ತೆ ಫೈನಲ್ ಅಂತ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ಅದನ್ನ ಸೆನ್ಸನ್ಸ್ ಅಲ್ಲಿ ಆದ್ರೆ ಇವಾಗ ಮಾಡಿರ್ತಕ್ಕಂಥದ್ದು ನೋಡಿ ಪ್ರಿಲಿಮರಿ ಮತ್ತೆ ಫೈನಲ್ ಆದರೆ ಇವಾಗ ಮಾಡಿದ್ರು ಸಿಂಗಲ್ ಫೇಸ್ ಎಕ್ಸರ್ಸೈಸ್ ಅಷ್ಟೇ ಒಂದೇ ಫೇಸ್ ಅಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದೇ ದಿನದಲ್ಲಿ ಇಲ್ಲಿ ಎರಡು ದಿನ ಒಂದು ಪ್ರಿಲಿಮಿನರಿ ಅಂತ ಫಸ್ಟ್ ಒಂದಷ್ಟು ಕೌಂಟ್ ಮಾಡ್ತಾರೆ ಆಮೇಲೆ ಅದನ್ನ ಕ್ರಾಸ್ ವೆರಿಫೈ ಮಾಡಿ ಎಲ್ಲರೂ ಬಿಟ್ಟು ಹೋಗಿದೆ ಅಂತ ಚೆಕ್ ಮಾಡಿ ಇನ್ನೊಂದ್ಸಲ ಅದನ್ನ ಎಗೇನ್ ದೆ ವಿಲ್ ಕೌಂಟ್ ಇಟ್ ಓಕೆ ಹೆಂಗ್ ಕೌಂಟ್ ಮಾಡ್ತಾರೆ ಅಂದ್ರೆ ಯೂಜ್ವಲಿ ಅವರು ಈ ಒಂದು ಅರಣ್ಯ ಪ್ರದೇಶ ಯಾಕಂದ್ರೆ ಇದಿರೋದು ಒಂದೇ ಸಂಗಲ್ ಅರಣ್ಯ ಪ್ರದೇಶದಲ್ಲಿ ಗುಜರಾತ್ ಅಲ್ಲಿ ಅಲ್ವಾ ಅಲ್ಲಿ ಮಾಡ್ತಾರೆ ಅಂದ್ರೆ ವಾಟರ್ ಪಾಯಿಂಟ್ಸ್ ಅಲ್ಲಿ ನಿಂತ್ಕೊಳ್ತಾರೆ ಇಲ್ಲಿ ವಾಟರ್ ಪಾಯಿಂಟ್ಸ್ ಅಲ್ಲಿ ಒಂದಷ್ಟು ಜನ ನಿಂತ್ಕೊಂಡಿರ್ತಾರೆ ಓಕೆ ಮರೆಯಲ್ಲಿ ನಿಂತಿರ್ತಾರೆ ವಾಟರ್ ಪಾಯಿಂಟ್ಸ್ ಅಲ್ಲಿ ಅವರು ಇರ್ತಾರೆ ಯಾಕಂದ್ರೆ ನೀವು ನೋಡಿ ಸಿಂಹ ಇಲ್ಲಿ ಯಾವುದೇ ಪ್ರಾಣಿ ಆಗಲಿ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲ ಯಾರು ಎಲ್ಲೆಲ್ಲಿ ನೀರಿನ ಮೂಲಗಳಿರುತ್ತೆ ಅಲ್ಲಿಗೆ ಬಂದು ನೀರಂತೂ ಕುಡಿಲೇಬೇಕು ಅಲ್ವಾ ನೀರು ಕುಡಿದ ಯಾವ ಪ್ರಾಣಿನ ಬದುಕಲ್ಲ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲ ಯಾರು ನೀರು ಕುಡಿಬೇಕು ಸೊ ಈ ಒಂದು ವಾಟರ್ ಪಾಯಿಂಟ್ ಹತ್ರ ನಿಂತ್ಕೊಂತಾರೆ ನಿಂತ್ಕೊಂಡು ಏನು ಮಾಡ್ತಾರೆ ಕೌಂಟ್ಸ್ ಮಾಡ್ತಾರೆ ಇರೋದು ಒಂದೇ ಅರಣ್ಯ ಪ್ರದೇಶ ಓವರ್ ಆಲ್ ಭಾರತದಂತ ಮಾಡಂಗಿಲ್ಲ ಸೊ ಹೀಗೆ ಅವರು ಕೌಂಟ್ ಮಾಡ್ತಾ ಇದ್ರು ಆದರೆ ಇವಾಗ ಏನಾಯ್ತು ಅಂದರೆ ಆ ರೀತಿ ಮಾಡೋಕ್ಕಾಗಿಲ್ಲ ಒಂದೇ ದಿನದಲ್ಲಿ ಮಾಡಬೇಕಾಗಿತ್ತು ಯಾಕಂದರೆ ತುಂಬ ದಿನ ನಿಂತ್ಕೊಂಡು ಕೌಂಟ್ ಮಾಡಿಕೊಂಡು ಎಲ್ಲ ಕಡೆ ಜನ ಜಾಸ್ತಿ ಮಾಡಿದ್ರೆ ಅದಕ್ಕೆ ಏನಾಗುತ್ತೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಈ ವೈರಸ್ ಅದಕ್ಕೂ ಆಗ್ಬೋದು ಅಂಥೇಳಿ ಏನು ಮಾಡ್ತಾರೆ ಅಂದರೆ ವಾಟರ್ ಪಾಯಿಂಟ್ಸ್ ಹತ್ರ ಸ್ಟೇಷನರಿ ಒಂದೇ ಕಡೆ ಇಲ್ಲದೆ ಮೂವಿಂಗ್ ಮೂವಿಂಗ್ ಮಾಡ್ತಾ ಎಲ್ಲೆಲ್ಲಿ ಏನೇ ಅಂತ ಹಂಗೆ ಕೌಂಟ್ ಮಾಡಿದ್ದಾರೆ ಸೊ ದಿಸ್ ಈಸ್ ಕಾಲ್ಡ್ ಲೆಸ್ ಅಕ್ಯುರೇಟ್ ಅಂತ ಹೇಳ್ಬೋದು ಅದನ್ನೇ ನಾನು ನಿಮಗೆ ಸೆನ್ಸಸ್ಗೂ ಪಾಪ್ಯುಲೇಷನ್ ಅಬ್ಸರ್ವೇಷನ್ಗೂ ಡಿಫ್ರೆನ್ಸ್ ಇರೋದು ಓಕೆ ಪಾಪುಲೇಷನ್ ಕೌಂಟ್ಗು ದಿಸ್ ಇಸ್ ದ ಕಾಲ್ಡ್ ಮೈನ್ ಡಿಫ್ರೆನ್ಸ್ ಸೊ ಇವಾಗ ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯಿತು ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ಎರಡು ಸಾವಿರದ ಇಪ್ಪತ್ತಲ್ಲಿ ಮೂವತ್ತು ಸಾವಿರ ಸ್ಕ್ವೇರ್ ಇಲ್ಲಿ ನೋಡಿ ಇದೆಯಲ್ಲ ಗ್ರೀನ್ ಕಲರು ಇದನ್ನು ನಿಮ್ಮ ಮ್ಯಾಪಲ್ಲಿ ತೋರಿಸೋದು ಮೂವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ಸ್ ಆವಾಸ ಸ್ಥಾನ ಇನ್ಹ್ಯಾಬಿಟೆಂಟ್ ಅದಕ್ಕೆ ಇನ್ಕ್ರೀಸ್ ಆಗಿದೆ ಇಲ್ಲಿ ಮೇಲ್ಗಡೆ ಇರೋದು ಅದರ ನಂಬರ್ ಆರುನೂರ ಎಪ್ಪತ್ನಾಲ್ಕು ಆ ಲಯನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಈ ಕಡೆ ಲಯನ್ ಪಾಪ್ಯುಲೇಷನ್ ಇದೆ ನೋಡಿ ಇದು ಲಯನ್ ಪಾಪ್ಯುಲೇಷನ್ ಈ ಗ್ರೀನ್ ಕಲರ್ ಇರೋದು ಅದರ ಒಂದು ಆವಸ ಸ್ಥಾನದ ಒಂದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಪ್ರತಿ ಒಂದು ಸೆನ್ಸಸ್ಸಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಸೊ ಇದು ಕೂಡ ನಿಮಗೆ ಗ್ರಾಫ್ ನೋಡ್ಕೊಳ್ಳಿ ಗ್ರಾಫಲ್ಲಾದರೆ ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಗ್ರಾಫ್ನ ತಗೊಬಂದಿರತಕ್ಕಂಥದ್ದು ಓಕೆ ಫೈನ್ ಸ್ನೇಹಿತರೆ ಫೈನ್ ಸೊ ನೆಕ್ಸ್ಟ್ ಬನ್ನಿ ದ ಗುಜರಾತ್ ಫಾರೆಸ್ಟ್ ಇದೆಯಲ್ಲ ಡಿಪಾರ್ಟ್ಮೆಂಟು ಇದನ್ನು ಮಾಡಿರೋದು ವಾಸ್ ಫುಲ್ ನೂನ್ ಫುಲ್ ನೂನ್ ಫುಲ್ ಮೂನ್ ಓಕೆ ಆವತ್ತಿನ ದಿನ ಮಾಡಿರತಕ್ಕಂಥದ್ದು ಇದು ಕರೆಕ್ಟಾಗಿ ನೋಡಿದ್ರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಇದೆ ಅಪ್ರಾಕ್ಸಿಮೇಟ್ಲಿ ರೌಂಡ್ ಮಾರ್ಕ್ ಮಾಡಿ ಟ್ವೆಂಟಿ ನೈನ್ ಪರ್ಸೆಂಟ್ ಐ ಆಗಿರೋದು ಅಂತ ಹೇಳೋದು ಇಟ್ ವಾಸ್ ದ ಹೈಯೆಸ್ಟ್ ಗ್ರೋತ್ ರೇಟ್ ರೆಕಾರ್ಡ್ ಸೋ ಫಾರ್ ಇದುವರೆಗೂ ಮಾಡಿರೋದ್ರಲ್ಲಿ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡ್ತಾ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ರೆ ಪ್ರತಿ ಒಂದು ಸೆನ್ಸಸ್ಸು ಈ ವರ್ಷ ಆಗಿರೋ ಸೆನ್ಸಸ್ ಹೈಯೆಸ್ಟ್ ಗ್ರೋತ್ ಆಗಿರೋದು ಯಾಕಂದರೆ ನೀವು ಎರಡು ಸಾವಿರದ ಹದಿನೈದಲ್ಲಿ ಸೆನ್ಸಸ್ ಏನು ಮಾಡಿದ್ರು ಅವಾಗ ಐನೂರು ಏನಿತ್ತು ಎರಡು ಸಾವಿರದ ಹತ್ತು ಕಂಪೇರ್ ಮಾಡಿದಾಗ ಹದಿನೈದಲ್ ಮಾಡಿದಾಗ ಬರೀ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಇಂಕ್ರೀಸ್ ಆಗಿತ್ತು ಓಕೆ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಇಂಕ್ರೀಸ್ ಆಗಿತ್ತು ಇವಾಗ ಆಗಿರೋದು ಇಪ್ಪತ್ತೊಂಬತ್ತು ಪರ್ಸೆಂಟು ಸೊ ವೆರಿ ಇಂಪಾರ್ಟೆಂಟ್ ಸೆನ್ಸಸ್ ಕಂಡಕ್ಟ್ ಆಗೋದು ಯಾವಾಗ ಫೈ ಇಯರ್ಸ್ ಒನ್ಸ್ ಇದು ಕೂಡ ನೀವು ಎಕ್ಸಾಂಪಲ್ ಕೇಳಿದ್ರೆ ಬರೀಬೇಕಾಗುತ್ತೆ ಫೈನ್ ಫೈನ್ ಓಕೆ ನೋಡಿ ಇಲ್ಲಿ ನೋಡಿ ನಾನು ನಿಮಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತ ಆರಲ್ಲಿ ಫಸ್ಟ್ ಸ್ಟಾರ್ಟ್ ಆಯಿತು ಓಕೆ ಆವಾಗ ಯಾರು ಮಾಡಿದ್ದು ಅಂದರೆ ಜುನಾಗಢದ ಸ್ಟೇಟ್ನ ಒಬ್ಬ ನಾವು ಜೆ ಡಿ ಎಸ್ ಅಂತ ಇಲ್ಲಿ ಬರ್ತಿದೆ ನೋಡಿ ಅವಾಗ ಇನ್ನೂರ ಎಂಬತ್ತೇಳಿತ್ತು ಓಕೆ ಈ ಕಮ್ಮಿ ಇತ್ತಲ್ಲ ಅದಕ್ಕೆ ಇದನ್ನ ಕ್ರಿಟಿಕಲಿ ಎಂಡೇಜರ್ಡ್ ಸ್ಪೀಸಸ್ಗೆ ಹಾಕಿದ್ರು ಐ ಯು ಸಿ ಎನ್ ಮುಖಾಂತರ ಐ ಯು ಸಿ ಎನ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ವರಿ ಆದರೆ ಎರಡು ಸಾವಿರ ಸಾವಿರದ ಒಂಬೈನೂರ ಅರವತ್ತ ಮೂರರ ನಂತರ ಓಕೆ ಇಲ್ಲಿ ನೋಡಿ ಅರವತ್ತ್ ಮೂರರ ನಂತರ ಏನಾಗುತ್ತೆ ಅದಕ್ಕಿಂತ ಮುಂಚೆ ಇನ್ನೆರಡು ಸೆನ್ಸಸ್ನ ಡಬ್ಲ್ಯೂ ಬಿ ಅಂದರೆ ಇಲ್ಲಿ ನೋಡಿ ವಿಂಟರ್ ಬ್ಲೈಟನ್ ಅಂತಕ್ಕಂಥದ್ರಿಂದ ಕಂಡಕ್ಟ್ ಮಾಡಿದ್ರು ಬಟ್ ಅದು ನಮಗೆ ನೆಸೆಸರಿ ಇಲ್ಲ ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಏನಿದೆ ನೋಡಿ ಅರವತ್ತ್ ಮೂರದಿಂದ ಈಗ ಎರಡ್ ಸಾವಿರದ ಹದಿನೈದು ಮತ್ತೆ ಎರಡು ಸಾವಿರದ ಇಪ್ಪತ್ತು ತನಕ ಗುಜರಾತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಾ ಬರ್ತಾ ಇದೆ ಇಲ್ಲಿ ನೋಡಿ ನಿಮಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಇನ್ನೊಂದು ಕೇಳ್ಬೋದು ನಿಮಗೆ ಇಲ್ಲಿ ಅಂಕಿಅಂಶಗಳು ನೋಡ್ತಾ ಬನ್ನಿ ಓಕೆ ನಿಮಗೆ ಟ್ರಿಕ್ ಮಾಡಕ್ಕೆ ಎಕ್ಸಾಮಿನರ್ ನಿಮ್ಮನ್ನ ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರೋ ಇಲ್ವ ಅಂತ ಅಂದ್ಬಿಟ್ಟು ನಿಮ್ಮನ್ನ ಎಕ್ಸಾಮ್ ಅಲ್ಲಿ ಮಾಡ್ತಾನೆ ಅದಕ್ಕೆ ನಾವು ಕಂಪ್ರೆನ್ಸಿವ್ ಆಗಿ ಓದಬೇಕಾಗತ್ತೆ ಫುಲ್ ಡೀಟೈಲ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಲೈಸ್ ಮಾಡ್ಬೇಕಾಗತ್ತೆ ನೋಡಿ ಪ್ರತಿ ವರ್ಷನೂ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಲ್ವಾ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗಿದೆ ಆದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ನೂರ ಎಪ್ಪತ್ತೇಳು ನಿಮ್ಗೆ ಕೇಳ್ಬೋದು ಲಾಸ್ಟ್ ಒಂದು ಐದು ಅಥವಾ ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೆನ್ಸಸ್ ಕೇಳಿ ನಿಮಗೆ ಲಾಸ್ಟ್ ಒಂಬತ್ತರಿಂದ ಹತ್ತು ಸೆನ್ಸಸ್ ತನಕ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಕರೆಕ್ಟ್ ಅದು ಆದ್ರೆ ಯಾವಾಗ ನಾವು ಸೆನ್ಸಸ್ ಸ್ಟಾರ್ಟ್ ಮಾಡಿದ್ವಿ ಕಂಡಕ್ಟ್ ಆಗಕ್ಕೆ ಅವಾಗ್ಲಿಂದನೂ ಕೂಡ ಪ್ರತಿ ಒಂದು ಸೆನ್ಸಸ್ ವರ್ಷಗಳಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಅಲ್ಲಿ ತಪ್ಪು ಯಾಕಂದ್ರೆ ಒಂಬೈನೂರ ಅರವತ್ತೆಂಟರಲ್ಲಿ ಡಿಕ್ರೀಸ್ ಆಗಿದೆ ಇನ್ನೂರ ಎಂಬತ್ತೈದರಿಂದ ಏನಾಗಿದೆ ನೂ ಇನ್ನೂ ನೂರ ಎಪ್ಪತ್ತೇಳು ಇಳಿದಿದೆ ಆಯ್ತಾ ನೂರ ಎಪ್ಪತ್ತೇಳು ಕೇಳಿದಿದೆ ಸೊ ಇದು ಕೂಡ ನೀವು ತಿಳ್ಕೊಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಹಿಂಗೆ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಫೈ ಓಕೆ ನೆಕ್ಸ್ಟ್ ಬನ್ನಿ ಹೆಂಗ್ ಕಂಡಕ್ಟ್ ಮಾಡಿದ್ರು ಈ ಒಂದು ಸೆನ್ಸಸ್ ನ ಮಾಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಅಂತಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಮಾಡ್ತಾರೆ ಅಂದ್ರೆ ಅವಾಗ ಸೆನ್ಸಸ್ ಪ್ಯೂರ್ ಸೆನ್ಸಸ್ ಆಗಿದೆ ಅಲ್ವಾ ಅವಾಗ ಗ್ಲೋಬಲ್ ಅಂದರೆ ಒಂದು ಜಿ ಪಿ ಎಸ್ ಸಿಸ್ಟಮ್ ಆಗಿರ್ಬೋದು ವೈರ್ಲೆಸ್ ಟೆಕ್ನಾಲಜಿ ಕ್ಯಾಮ್ರಾಸ್ ಆಗಿರ್ಬೋದು ಟ್ರಾಪ್ಸ್ ಆಗಿರ್ಬೋದು ರೇಂಜ್ ಫಿಫ್ ಫೈಂಡರ್ಸ್ ಆಗಿರ್ಬೋದು ಬೈನಾಕ್ಯುಲರ್ ಆಗಿರ್ಬೋದು ಈ ರೀತಿ ಹೈ ಡಿಜಿಟಲ್ ಕ್ಯಾಮ್ರಾ ಇದನ್ನೆಲ್ಲ ತೊಗೊಂಡೋಗ ಮಾಡಿರ್ತಾರೆ ಜೊತೆಗೆ ಯೂನಿಕ್ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಕೂಡ ಇವರು ರೆಫರ್ ಮಾಡಿರ್ತಾರೆ ಅಂದ್ರೆ ಸ್ಟಾರ್ಟಿಂಗಿಂದ ಏನು ಐಡೆಂಟಿಫಿಕೇಶನ್ ಐಡೆಂಟಿಫೈ ಮಾಡಿರ್ತಾರೆ ಒಂದೊಂದು ಹುಲಿ ಸಿಮ್ಮಕ್ಕೂ ಕೂಡ ಒಂದು ಐಡೆಂಟಿಫಿಕೇಶನ್ ನಂಬರ್ಸ್ಗಳು ಹಾಕಿರ್ತಾರೆ ಸೊ ಟ್ರಾಪ್ ಮುಖಾಂತರ ಮಾಡಿ ಹಾಕಿರ್ತಾರೆ ಸೊ ಆ ಒಂದು ಡಾಕ್ಯುಮೆಂಟ್ಸ್ ಮುಖಾಂತರ ಅದನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಓಕೆ ಪ್ರಿಲಿಮರಿ ಕೌಂಟ್ ವಾಸ್ ಡನ್ ಫೈನಲ್ ಕೌಂಟ್ ವಾಸ್ ಡನ್ ಓಕೆ ಅದು ಎರಡ್ ಸಾವಿರದ ಹದಿನೈದರಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಆಗಲೇ ಲಿಸ್ಟ್ಲಿ ಕೊಟ್ಟಿದ್ದೀನಿ ಹೆಂಗೆ ಕಂಡಕ್ಟ್ ಮಾಡಿದ್ರು ಅಂತ ಅಬ್ಸರ್ವೇಷನ್ಗೂ ಸೆನ್ಸಸ್ಗೂ ಏನು ಡಿಫ್ರೆನ್ಸ್ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದೀವಿ ಓಕೆ ಈ ಲೈಯನ್ನು ಐ ಯು ಸಿ ಎನ್ ಲಿಸ್ಟಲ್ಲಿ ಅಂದರೆ ಐ ಯು ಸಿಂಟರ್ನ್ಯಾಷನಲ್ ಯುನ ಫಾರ್ ಹೇಳಿ ಏನು ಐ ಯು ಸಿ ಫುಲ್ ಫಾರ್ಮ್ ಹೇಳಿ ಕಮೆಂಟ್ ಅಲ್ಲಿ ಮಾಡಿ ಓಕೆ ಇದನ್ನ ಕ್ರಿಟಿಕಲಿ ಎನ್ ಡೇಂಜರ್ಡ್ ಇಂದ ಎನ್ ಡೇಂಜರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಮೊದಲೇ ಯಾದರೂ ಕ್ರಿಟಿಕಲಿ ಎಂಡೇಂಜರ್ಡ್ ಡೇಂಜರ್ಡ್ ಇತ್ತು ಓಕೆ ಕ್ರಿಟಿಕಲಿ ಎನ್ ಡೇಂಜರ್ಡ್ ಇತ್ತು ಸೊ ಇಲ್ಲಿ ಐ ಯು ಸಿ ಅಂದ್ರೆ ಆನ್ಸರ್ ಮಾಡಿದ್ರೆ ಸ್ನೇಹಿತರೆ ಕಮೆಂಟ್ಸ್ ಆನ್ಸರ್ ಮಾಡಿ ನಾನು ಹೇಳೋಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಓಕೆ ಕನ್ಸರ್ವೇಷನ್ ನೇಚರ್ ಅಂದ್ರೆ ನಮ್ಮ ಒಂದು ನೇಚರ್ನ ನಾವು ಕನ್ಸರ್ವ್ ಮಾಡಬೇಕು ಅಂದ್ರೆ ಕಾಪಾಡ್ತಕ್ಕಂಥ ಇರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸಂಘ ಅಂತ ಕರೀತಾರೆ ಕನ್ನಡದಲ್ಲಿ ಓಕೆ ನೋಡಿ ಐ ಯು ಸಿ ಎನ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ಜಸ್ಟ್ ಓಕೆ ಐ ಯು ಸಿ ಎನ್ ಏನಂದ್ರೆ ಇಟ್ ಇಸ್ ಇಂಟರ್ನ್ಯಾಷನಲ್ ಯೂನಿಟ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂದ್ರೆ ಇದು ಒಂದು ರೆಡ್ ಲಿಸ್ಟ್ ಒಂದು ಕೆಂಪು ಪಟ್ಟಿಯನ್ನು ತಯಾರು ಮಾಡುತ್ತೆ ತ್ರೀ ಟರ್ನ್ ಸ್ಪೀಶಿಯಸ್ ಅಂದ್ರೆ ನಸಿಸಿ ಹೋಗ್ತಾ ಇರ್ತಕ್ಕಂಥ ಸ್ಪೀಶೀಸ್ ಅಂತ ಅನ್ನೋದು ಒಂದು ಪ್ರಭೇದಗಳನ್ನ ಒಂದು ಲಿಸ್ಟ್ ಮಾಡ್ತಕ್ಕಂಥದ್ದು ಅದನ್ನ ರೆಡ್ ಲಿಸ್ಟ್ ಅಂತ ಕರೀತಾರೆ ರೆಡ್ ಡೇಟಾ ಲಿಸ್ಟ್ ಅಂತ ಕರೀತಾರೆ ಕೆಂಪು ಪಟ್ಟಿ ಅಂತ ಕರೀತಾರೆ ಕೆಂಪು ಬುಕ್ ಅಂತಾನು ಕೂಡ ಪುಸ್ತಕ ಅಂತ ಕೂಡ ಕರೀತಾರೆ ಇದನ್ನ ಐ ಯು ಸಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಓಕೆ ಇದು ಪ್ರಪಂಚದಲ್ಲಿರ್ತಕ್ಕಂಥ ಯಾವ್ದ್ಯಾವುದು ಒಂದು ನಶಿಸ ಹೋಗ್ತಾ ಇರತಕ್ಕಂಥ ಸ್ಪೀಶಿಸ್ನ ಅಂತದ ಪ್ರಭೇದಗಳನ್ನ ಇದು ಲಿಸ್ಟ್ ಮಾಡಿ ಇರ್ತಕ್ಕಂಥದ್ದು ಓಕೆ ಇದು ಎಲ್ಲ ರೀತಿ ಸ್ಪೀಶೀಸು ಮತ್ತು ಸಬ್ ಸ್ಪೀಷಿಸ್ ಅಂದರೆ ಪ್ರಭೇದ ಉಪ ಪ್ರಭೇದ ಎಲ್ಲಾನು ಲಿಸ್ಟ್ ಮಾಡುತ್ತೆ ಇಲ್ಲಿ ಮುಖ್ಯವಾಗಿ ಏನು ತಿಳ್ಕೋಬೇಕು ಅಂದರೆ ನೋಡಿ ದೀಸ್ ಕ್ರೈಟೀರಿಯಾ ಆರ್ ರಿಲೆವೆಂಟ್ ಟು ದ ಆಲ್ ಸ್ಪೀಸೀಸ್ ಅಂಡ್ ಆಲ್ ರೀಜನ್ ಆಫ್ ದ ವರ್ಲ್ಡ್ ಎಲ್ಲ ರೀಜನ್ ವರ್ಲ್ಡ್ ಪ್ರಪಂಚದ ಎಲ್ಲ ರೀಜನ್ ಕೂಡ ಅಪ್ಲಿಕೇಬಲ್ ಆಗಿದೆ ಸೈಂಟಿಫಿಕ್ ಬೇಸಿಸ್ ಮೇಲೆ ಇದನ್ನ ರೆಡ್ ಲಿಸ್ಟ್ನ ಕ್ಯಾಟಗರೈಸ್ ಮಾಡ್ತಾರೆ ಸೊ ಇಲ್ಲಿ ನೀವು ತಿಳ್ಕೋಬೇಕು ರೆಡ್ ಲಿಸ್ಟ್ ಕ್ಯಾಟಗರೈಸ್ ಮಾಡ್ತಾರೆ ಅಂತಂದ್ವಿ ಯಾವ ಯಾವ ಕ್ಯಾಟಗರೈಸ್ ಮಾಡ್ತಾರೆ ಯಾವ ಯಾವ ರೀತಿ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಒಂದು ಲೀಸ್ಟ್ ಕನ್ಸನ್ ಅಂದರೆ ಅದರಲ್ಲಿ ತುಂಬ ಜನ ವೆರೈಟಿ ಇದ್ರೆ ಓಕೆ ತುಂಬ ವೆರೈಟಿ ಇದ್ರೆ ಏಳು ರೀತಿಯಾಗಿ ಮಾಡ್ತಕ್ಕಂಥದ್ದು ಲೀಸ್ ಕನ್ಸರ್ನ್ ಅಂದರೆ ಏನು ಅಂತಂದರೆ ಅದ್ರ ಬಗ್ಗೆ ನಾವು ಕನ್ಸರ್ನ್ ಇಲ್ಲ ಯಾಕಂದ್ರೆ ತುಂಬ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಂಗಿಲ್ಲ ಅಂತ ನಾ ಎಂಟಿ ಅಂದ್ರೆ ನಿಯರ್ ತ್ರೀಟರ್ ಅಂದರೆ ಇವಾಗ ಅದು ನಶಿಸು ಹೋಗೋ ಒಂದು ಇದಕ್ಕೆ ಬರ್ತಾ ಇದೆ ಅಂತ ಅರ್ಥ ಒಲ್ನೂರುಬಲ್ ಅಂತಂದ್ರೆ ನಶಿಸು ಹೋಗಬಹುದು ಇದು ಅಂತೇಳಿ ಅದೇ ರೀತಿ ಎನ್ ಡೇಂಜರ್ಡ್ ಕ್ರಿಟಿಕಲಿ ಡೇಂಜ್ ಕ್ರಿಟಿಕಲಿ ಎನ್ ಡೇಂಜರ್ಡ್ ಮತ್ತು ಎಕ್ಸ್ಟಿನ್ಸ್ ಇನ್ ದ ವೈಲ್ಡ್ ಎಕ್ಸ್ಟಿನ್ಸ್ ಅಂದರೆ ಇಲ್ವೇ ಇಲ್ಲ ಅನ್ನೋ ರೀತಿ ಟೋಟಲ್ ಏಳು ರೀತಿಯಾಗಿ ಮಾಡ್ತಾರೆ ಇದನ್ನು ಏಳು ರೀತಿ ಯಾವ್ದು ಯಾವುದು ಅಂತಕ್ಕಂಥ ನೀವು ತಿಳ್ಕೊಬೇಕು ಓಕೆ ಒಂದು ನಿಯರ್ ತ್ರೀ ನಿಯರ್ ತ್ರೀ ಟಂಡ್ ಅಂದರೆ ಈ ಎರಡನ್ನು ನಿಯರ್ ತ್ರೀ ಟಂಡ್ ಅಂದರೆ ಈಗ ನಶಿಸಿ ಹೋಗೋ ಒಂದು ಪ್ರ ಇದಕ್ಕೆ ಬಂದಿದೆ ಹೇಳಿ ತ್ರೀ ಟಂಡ್ ಅಂತಂದ್ರೆ ನಶಿಸಿ ಹೋಗಿದೆ ಅನ್ನೋ ಇದನ್ನ ಬೇಕಾರೆ ಅವರು ಮೂರು ಭಾಗ ಆಗಿ ಮಾಡ್ತಾರೆ ಕ್ರಿಟಿಕಲಿ ಎಂಡೇಂಜರ್ಡ್ ಎಂಡೇಂಜರ್ ಎನ್ ಎಕ್ಸ್ಟಿಂಟ್ ಅಂದರೆ ಇಲ್ಲವೇ ಇಲ್ಲ ಅನ್ನೋ ರೀತಿ ಇಲ್ಲವೇ ಇಲ್ಲ ಅಂದ್ರೆ ಎಕ್ಸ್ಟಿಂಟ್ ಅಂತ ಕರೀತಾರೆ ಓಕೆ ಈ ಏಳು ರೀತಿಯಾಗಿ ರೆಡ್ ಲಿಸ್ಟ್ನ ಅಂದರೆ ಪುಸ್ತಕದ ಇದನ್ನು ಐ ಯು ಸಿ ಎನ್ ಮುಖಾಂತರ ಮಾಡ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ಇನ್ನೊಂದು ಕ್ವೇಶನ್ ಕೇಳ್ತೀನಿ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಸ್ಥಾಪನೆ ಆಗಿತ್ತು ಮತ್ತೆ ಇದು ಹೆಡ್ ಎಲ್ಲಿದೆ ಕಮೆಂಟ್ ಮಾಡಿ ಈ ಹೆಡ್ ಎಲ್ಲಿದೆ ಕಮೆಂಟ್ ಮಾಡಿ ಇದರ ಹೆಡ್ ಕ್ವಾರ್ಟರ್ಸ್ ಐ ಯು ಸಿ ಐ ಯು ಸಿ ಎನ್ ಹೆಡ್ ಕ್ವಾರ್ಟರ್ಸಲ್ಲಿದೆ ಕಮೆಂಟ್ ಮಾಡಿ ಇದನ್ನ ಲಾಸ್ಟ್ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಸ್ನೇಹಿತರೆ ಎಲ್ಲಿದೆ ಅಂತೇಳಿ ಲಾಸ್ಟಲ್ಲಿ ಹೇಳ್ತೀನಿ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಇದನ್ನ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಡೈರೆಕ್ಟ್ ಬಿಟ್ ವೆರಿಫಿಕೇಶನ್ ಅಂದರೆ ನಾನು ಹೇಳಿದ್ನಲ್ಲ ಹಾಗೆ ಎಲ್ಲ ಕಡೆ ತಿರುಗಾಡಿ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರ ಒಂದು ಪಾಪ್ಯುಲೇಷನ್ ಅಬ್ಸರ್ವೇಷನ್ ಇದನ್ನ ಬ್ಲಾಕ್ ಕೌಂಟ್ ಮೆಥಡ್ ಕೌಂಟ್ ಮಾಡಿ ಮಾಡಿರ್ತಕ್ಕಂಥದ್ದು ಸಾವಿರದ ನಾನೂರು ಜನ ಸೇರಿ ಮಾಡಿರ್ತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ಅವರೊಂದು ಓಕೆ ಇದು ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಜಿ ಪಿ ಎಸ್ ಡೇಟಾ ರೇಡಿಯೋ ಕಲರ್ ಏನೇನು ಯೂಸ್ ಮಾಡ್ತಾರೆ ಏನೇ ಹೇಗೆ ಕಂಡು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಫೈನ್ ಫೈನ್ ಓಕೆ ಇಲ್ಲಿ ನಾವು ಇನ್ನು ಮುಖ್ಯವಾಗಿ ನೋಡಬೇಕಾದ್ರೆ ಈ ಒಂದು ಡಿಸೀಸ್ ಬಗ್ಗೆ ನ್ಯೂಸ್ ಇತ್ತು ಇದನ್ನು ತಿಳ್ಕೊಬೇಕಾಗತ್ತೆ ನೋಡಿ ಏಷ್ಯಾಟಿಕ್ ಲಯನ್ ಅಂದ ತಕ್ಷಣ ಬರೀ ಸೆನ್ಸಸ್ ಒಂದು ಹೆಂಗಾಯ್ತು ಅದ್ರದ್ದು ಯಾವಾಗ ಸ್ಟಾರ್ಟ್ ಆಯಿತು ಅದು ಯಾವ ಒಂದು ಕ್ಯಾಟಗರಿಲ್ ಬರುತ್ತೆ ಅದು ಐ ಯು ಸಿ ಎನ್ ಯಾವಾಗಾಯ್ತು ಇಷ್ಟು ತಿಳ್ಕೊಂಡ್ರಾಗಲ್ಲ ಯಾಕಂದ್ರೆ ಈಗ ಸ್ವಲ್ಪ ದಿನದಿಂದ ಅದಕ್ಕೆ ಒಂದು ಡಿಸೀಸ್ ಕೂಡ ಬಂದಿತ್ತು ಅದರಿಂದ ತುಂಬಾ ಒಂದು ಆಲ್ಮೋಸ್ಟ್ ಟೂ ಡಜನ್ ಅಷ್ಟು ಸಿಂಹ ಸತ್ತಿದೆ ಓಕೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಇದು ನ್ಯೂಸ್ ಅಲ್ಲಿ ಇತ್ತು ಪ್ರಮುಖವಾಗಿ ಸಿ ಡಿ ಎಸ್ ಅಂತ ಕರೀತಾರೆ ಕೆನೈನ್ ಡಿಸ್ಟೆಂಪೋ ವೈರಸ್ ಅಂತ ತುಂಬ ನ್ಯೂಸಲ್ಲಿ ಇತ್ತಿದ್ವು ಇದಕ್ಕೆ ಈ ಒಂದು ನ್ಯೂಸ್ ಇದು ಇದ್ರ ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಆ ಒಂದಷ್ಟು ಸಿಂಹಗಳನ್ನ ಮಹಧ್ಯ ಪ್ರದೇಶದ ಕುಲೋನ್ ಅಂತಕ್ಕಂಥ ಒಂದು ಅರಣ್ಯ ಪ್ರದೇಶಕ್ಕೆ ಶಿಫ್ಟ್ ಮಾಡೋಕೆ ಕೂಡ ಹೇಳಿತ್ತು ಇದು ಕೂಡ ನ್ಯೂಸಲ್ಲಿ ಇದ್ದಿತ್ತು ಸೊ ಇದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗತ್ತೆ ಓಕೆ ಇನ್ನು ಅಕ್ಟೋಬರ್ ಎರಡು ಸಾವಿರದ ಎಂಟ್ರೆ ಇದಕ್ಕೆ ಸಿ ಡಿ ವಿ ಅಂತಕ್ಕಂಥ ಒಂದು ವೈರಸ್ ಅಟ್ಯಾಕ್ ಆಗುತ್ತೆ ಅಲ್ಲಿ ನಲವತ್ತು ಜನ ಸಾಯ್ತವಲ್ಲ ಏನು ಈಗ ರೀಸೆಂಟ್ ಆಗಿ ಕೂಡ ಹನ್ನೆರಡು ಡಜನ್ ಲಯನ್ಸ್ ಆಗುತ್ತೆ ಏನಕ್ಕೆ ಅಂದರೆ ಬೇಬಿ ಸಿಯೋಸಿಸ್ ಅಂತಕ್ಕಂಥ ಒಂದು ಕಾಯಿಲೆಯಿಂದ ಓಕೆ ಟಿಕ್ ಬೋನ್ ಡಿಸೀಸಸ್ ಅಂತ ಹೇಳ್ತಾರೆ ಟಿಕ್ ಬೋನ್ ಬೋನ್ ಡಿಸೀಸಸ್ ಅಂತ ಹೇಳ್ತಾರೆ ಫೈನ್ ಸೊ ಈ ಒಂದು ಸಿ ಡಿ ವಿ ಅಂತಲ್ಲ ಸಿ ಡಿ ವಿ ವೆರಿ ಇಂಪಾರ್ಟೆಂಟ್ ಇದು ಕೆನೈನ್ ಡಿಸ್ಟೆಂಪರ್ ವೈರಸ್ ಅಂತ ಹೇಳಿ ಏ ಇದ್ರ ಬಗ್ಗೆ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಮಾಡುತ್ತೆ ಯೂನಿಯನ್ ಗೋರ್ಮೆಂಟ್ಗೆ ಒಂದು ಆರ್ಡರ್ ಕೊಡುತ್ತೆ ಬಿಕಾಸ್ ಆಫ್ ಹಿಂಗೆ ಸಾಯ್ತಾ ಇರೋದ್ರಿಂದ ಸಮ್ ಲೈ ಆಫ್ ಲಯನ್ಸ್ನ ನ ಕುನೋ ಅಂತಕ್ಕಂಥ ಒಂದು ಕುದೊ ಪಾಲ್ಪುರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಮಾಡಿ ಸ್ವಲ್ಪ ಅಂತ ಹೇಳ್ತಾರೆ ಆದ್ರೆ ಈ ಏಷಿಯಾಟಿಕ್ ಲೈನ್ ಇದೆಯಲ್ಲ ಇದಿರೋದು ಗಿರ್ರಲ್ಲಿ ಮಾತ್ರ ಗಿರಣ ಪ್ರದೇಶದಲ್ಲಿ ಮಾತ್ರ ಕಾಣ್ ಅದಕ್ಕೆ ಇದು ಒಲ್ನೂಬಲ್ ಆ ಒಂದು ಇದಕ್ಕೆ ಒಲ್ನೂರುಬಲ್ ಅಂದ್ರೆ ಇದೊಂದು ವಲ್ನೂರುಬಲ್ ಅಂತ ಹೇಳಿದ್ಮೇಲೆ ಬಲ್ ಅಡಿ ಬರುತ್ತೆ ಅಂದ್ರೆ ನಶಿಸಿ ಹೋಗ್ತಾರೆ ಇದು ಒಂದು ಪ್ರಭೇದ ಸುಮ್ ಸುಮ್ಮನೆ ಈ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗ ಬಿಟ್ರೆ ಅದು ಅಲ್ಲಿ ಹೊಂದ್ಕೊಳ್ಳ್ರೆ ಸತ್ತು ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿ ಮತ್ತೆ ಇದಕ್ಕೆ ಇರೋ ರೋಗ ಎಲ್ಲದಕ್ಕೂ ಹರಡಬಹುದು ಪ್ಯಾಂಡಮಿಕ್ ಆಗಿ ಅಂತ ಹೇಳಿ ಮತ್ತೆ ಫಾರೆಸ್ಟ್ ಫೈರ್ ಎಲ್ಲ ಆಗುತ್ತಲ್ಲ ಫಾರೆಸ್ಟ್ ಫೈರ್ ಎಲ್ಲ ಆದ್ರೆ ಇದಕ್ಕೆ ಮಧ್ಯಪ್ರದೇಶದಲ್ಲಿ ಫಾರೆಸ್ಟ್ ಫೈರ್ ಎಲ್ಲ ಆಗ್ತವೆ ಸೊ ಇದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಿರಾಕರಿಸ್ತಾರೆ ಇಲ್ಲಿ ಗೋ ಗುಜರಾತ್ ಗೌರ್ಮೆಂಟು ಸೋ so many ಎಕ್ಸಸೈಸ್ ಕೊಡುತ್ತೆ ಯಾಕೆ ನಾನು ಇದನ್ನ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಮಾಡಲ್ಲ ಅಂತ ಹೇಳಿ ಓಕೆ ಶಿಫ್ಟ್ ಮಾಡಲ್ಲ ಅವರು ಏನಕ್ಕೆ ಅಂದರೆ ಸಿ ಡಿ ವಿ ಆಲ್ರೆಡಿ ಇದಕ್ಕೆ ರೋಗ ಇದೆ ಸೊ ಇಂಥ ಸ್ಥಿತಿಲಿ ನಾವು ಈ ಒಂದು ಜಾಗ ಬಿಟ್ಟು ಯಾಕಂದ್ರೆ ಇದು ಇವಾಗಿಂದ ಒಂದು ಇದರಿಂದ ಇಲ್ಲ ಅದು ತುಂಬಾ ತಲಾಂತರ ತುಂಬ ವರ್ಷಗಳ ಕಾಲದಿಂದ ಈ ವೆಸ್ಟರ್ನ್ ರೀಜನ್ ಅಲ್ಲಿ ಇದು ತುಂಬಾ ಕಾಣಿಸ್ತಿಕ್ತಕ್ಕಂಥ ಏಷ್ಯಾಟಿಕ್ ಲೈನ್ ಸೊ ಇದನ್ನ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ರೆ ಎಗೇನ್ ಇಟ್ ಇವಾಗ ಏನು ಇದೆ ಇನ್ನೂ ಅದಕ್ಕೆ ನಶಿಸ ಹೋಗುತ್ತೆ ಅಂತ ರೀಸನ್ ಕೊಡುತ್ತೆ ಗುಜರಾತ್ ಗೋರ್ಮೆಂಟ್ ಓಕೆ ಸೊ ಈಗ ಆಲ್ರೆಡಿ ಅದು ವಿ ಆರ್ ಸಿಟ್ಟಿಂಗ್ ಆನ್ ದ ಟಿಕ್ ಟಿಕ್ಕಿಂಗ್ ಟಿಕ್ಕಿಂಗ್ ಟೈಮ್ ಬಾಂಬ್ ಅಂತ ಹೇಳ್ತೇವೆ ಅಂದ್ರೆ ಇವಾಗಲೇ ನಾವು ಅದರ ಒಂದು ಬಾಂಬ್ ಮೇಲೆ ಕೂತಿರೋ ರೀತಿ ಇದೆ ಇನ್ನೂ ತೊಗೊಂಡೋಗಿ ಅಲ್ಲಿಟ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಅಂದರೆ ಇದು ಇನ್ನೂ ಒಂದು ಸಿಸ್ ಹೋಗುತ್ತೆ ಅನ್ನೋ ಒಂದು ರೀತಿ ಹೇಳ್ತಕ್ಕಂಥದ್ದು ಓಕೆ ಇದು ಕೂಡ ನೆನ್ಪಿಟ್ಕೋಬೇಕು ಸೊ ಫೈನಲಿ ನಾವು ಲಾಸ್ಟ್ ಸ್ಟೇಜ್ಗೆ ಬಂದಾಗ ವೈ ನಂಬರ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್ ಅಂತ ಕ್ವಶನ್ ಕೇಳ್ಬೋದು ನಿಮಗೆ ಆ ಪರಿಸರದ ಮೇಲೆ ಜ್ಞಾನ ಇದೆಯಲ್ಲ ಒಂದು ಚೆಕ್ ಮಾಡೋಕ್ಕೆ ಪಿ ಎಸ್ ಐಲ್ ಆಗಿರ್ಬೋದು ಕೆ ಎಸ್ ಎಲ್ ಅಂತೂ ಇದ್ರ ಬೇರೆ ಸಬ್ಜೆಕ್ಟೇ ಇದೆ ಪೇಪರ್ ಇದೆ ಪೇಪರ್ ನಂಬರ್ ತ್ರೀ ಇದೆ ಪೇಪರ್ ನಂಬರ್ ತ್ರೀಲಿ ನಿಮ್ಗೆ ಕೇಳ್ತಾರೆ ಎನ್ವೈರನ್ಮೆಂಟ್ ಬಯೋಡೈವರ್ಸಿಟಿ ಪರಿಸರ ಜೀವವಿದ್ಯತೆ ಅದ್ರ ಬಗ್ಗೆ ಕೇಳ್ತಾರೆ ನಿಮಗೆ ಸೊ ಏನಕ್ಕೆ ಇನ್ಕ್ರೀಸ್ ಆಯಿತು ಅಂದರೆ ಈ ಪಾಯಿಂಟ್ಸ್ಗಳನ್ನ ನೀವು ಬರೆದು ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇನ್ನೂ ಒಂದು ಸ್ವಲ್ಪ ಡೀಟೇಲಾಗಿ ಮಾಡಬೇಕಾಗತ್ತೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂದ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದ್ರೇನು ಅಂದರೆ ಅಲ್ಲಿರ್ತಕ್ಕಂಥ ಒಂದು ಸಾಮಾಜಿಕವಾಗಿ ಇರ್ತಕ್ಕಂಥ ಜನಾಂಗಗಳಾಗಿರ್ಬೋದು ಬೇರೆ ನಮ್ಮ ಒಂದು ಪಬ್ಲಿಕ್ ಪಾರ್ಟಿಸಿಪೇಷನ್ ಇಂದ ಏನಾಗುತ್ತೆ ಅಂದರೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅದರಿಂದ ಮತ್ತೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ ಅದಕ್ಕೆ ಕೊಲ್ಲಬಾರ್ದು ಮಾಡಬಾರ್ದು ಅಂತೇಳಿ ನಾವು ಟೆಕ್ನಾಲಜಿಗಳು ಯೂಸ್ ಮಾಡಿ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ಕೂಡ ಅದರ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ವೈಲ್ಡ್ ಲೈಫ್ ಹೆಲ್ತ್ ಕೇರ್ ಅಂದರೆ ಹೆಲ್ತ್ ಕೇರ್ ಅನ್ನ ಸಿಸ್ಟಮ್ ಅಂದರೆ ಅದಕ್ಕೆ ರೋಗ ಇರೋ ರೀತಿ ಏನು ಮಾಡಬೇಕು ಹೇಗೆ ಅಂತ ಡಿಸಿಷನ್ ತೊಗೊತಾ ಇದ್ದೀವಿ ಸೊ ಅದರಿಂದ ಕೂಡ ಅದರ ನಂಬರ್ ಇನ್ಕ್ರೀಸ್ ಆಗ್ತದೆ ಇದೆ ಇನ್ ಸ್ಪ್ರೇ ಪ್ರೇ ಬೇಸ್ ಅಂತ ಹೇಳ್ಕೊಳ್ತೇವೆ ಅಂದರೆ ಅದೇ ನಂಬರಿಂದ ಇನ್ಕ್ರೀಸ್ ಆದಾಗ ಅದು ಆಟೋಮೆಟಿಕ್ ಆಗಿ ಅದರ ಒಂದು ಬೇಸ್ ಸ್ಟ್ರಕ್ಚರು ಮತ್ತೆ ಈ ಕಾಡುನ ಈಗ ಹ್ಯೂಮನ್ ಮತ್ತೆ ಲಯನ್ ಒಂದು ಪ್ರಾಣಿಗಳ ಮಧ್ಯೆ ಏನು ಜಗಳ ಕಾನ್ಫ್ಲಿಕ್ಟ್ಸ್ ಅಂತ ಕರಿತೀವಲ್ಲ ಆ ಒಂದು ಇದನ್ನ ಕಮ್ಮಿ ಮಾಡ್ತಾ ಇದ್ದಾರೆ ನೋಡಿ ಸ್ಟೆಪ್ಸ್ ಟು ಮಿನಿಮಸ್ ಹ್ಯೂಮನ್ ಲಯನ್ ಕಾನ್ಫ್ಲಿಕ್ಟ್ಸ್ ಸೊ ಅದರಿಂದ ಅದ್ರ ಬೇಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅರಣ್ಯ ಪ್ರದೇಶ ಇನ್ಕ್ರೀಸ್ ಆಗ್ತಾ ಇದೆ ಯಾಕೆಂದರೆ ನಾವು ಅರಣ್ಯ ಪ್ರದೇಶ ಇನ್ಕ್ರೀಸ್ ಮಾಡೋಕ್ಕೂ ಏನ್ ಮಾಡ್ತಾ ಇದೀವಿ ಸ್ಕೀಮ್ಸ್ ಗಳು ತಂದಿವಿ ಸೊ ಅರಣ್ಯ ಅಟ್ ಆಟೋಮೆಟಿಕ್ ಇನ್ಕ್ರೀಸ್ ಆದಾಗ ಏನಂತ ಪ್ರಾಣಿಗಳು ಇನ್ಕ್ರೀಸ್ ಆಗ್ತಾ ಹೋಗ್ತವೆ ಪ್ರಾಪರ್ ಹ್ಯಾಬಿಟೆಟ್ ಮ್ಯಾನೇಜ್ಮೆಂಟ್ ನೋಡಿ ಹ್ಯಾಬಿಟೆಟ್ ಮ್ಯಾನೇಜ್ಮೆಂಟ್ ನ ಪ್ರಾಪರ್ ಆಗಿ ಮಾಡ್ತಾ ಇದ್ರಿಂದ ಇದೆಲ್ಲಾ ರೀಸನ್ ಗಳಿಂದ ಇದ್ರ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದಾವೆ ಅಂತ ಹೇಳ್ತಾ ಅರ್ಥ ಆಯ್ತಲ್ವಾ ಏನೇನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ನಿಮ್ಗೆ ಗೊತ್ತಾಯ್ತು ಸೊ ಈ ಒಂದು ಪಾಯಿಂಟ್ಸ್ ಇಟ್ಕೊಂಡು ನೀವು ಡೀಟೈಲ್ ಆಗಿ ಇದನ್ನು ಒಂದು ಒಂದು ನಾಲ್ಕೈದು ಲೈನಲ್ಲಿ ಅಲ್ಲಿ ಇದು ಒಂದು ನಾಲ್ಕೈದು ಲೈನ್ ಎಲ್ಲ ನಾಲ್ಕೈದು ಲೈನಲ್ಲಿ ಬರೆದ್ರೆ ನಿಮ್ಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ವರ್ಡ್ಸ್ ಬರೀತೀರ ಇವರು ಪಿ ಎಸ್ ಎಲ್ ನಿಮಗೆ ಇನ್ನು ಮುನ್ನೂರಿಂದ ನಾನ್ನೂರು ವರ್ಡ್ ಕೇಳ್ತಾರೆ ಬಟ್ ನಿಮ್ಗೆ ಕೆ ಎ ಎಸ್ ಲೆವೆಲಲ್ಲೆಲ್ಲ ಅಲ್ಲೆಲ್ಲ ಬರೀ ನೂರೈವತ್ತರಿಂದ ಇನ್ನೂರು ಇನ್ನೂರೈವತ್ತು ವರ್ಡ್ಸ್ ಕೇಳ್ತಾರೆ ಅಷ್ಟೇ ಸೊ ಅದರಿಂದ ಇದರ ಬಗ್ಗೆ ಡೀಟೇಲಾಗಿ ಕೂಡ ನೀವು ಬರಿಬೋದು ಸೊ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಏಷ್ಯಾಟಿಕ್ ಲೈನ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯಿತು ಸಾವಿರದ ಒಂಬೈನೂರ ಮೂವತ್ತಾರು ಅವಾಗ ಯಾರು ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ಮೂರಿಂದ ಯಾರೋ ಗುಜರಾತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ದು ಮತ್ತೆ ಇದು ಯಾವ ಒಂದು ಅಡಿಲಿ ಬರುತ್ತೆ ಐ ಯು ಸಿ ಎನ್ ಯಾವಾಗ ಸ್ಟಾರ್ಟ್ ಆಯ್ತು ಎಲ್ಲ ಹೇಳಿದ್ದೀನಿ ಸೊ ಫೈನಲಿ ನಾನು ನಿಮಗೊಂದು ಕ್ವಶನ್ ಕೇಳಿದೆ ಇದು ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇರೋದು ಐ ಯು ಸಿ ಎನ್ ಅಂತೇಳಿ ಐ ಯು ಸಿ ಎದು ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇರೋದು ಅಂತ ಇದು ಇರೋದು ಯು ಕೆಲಿ ಓಕೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಇದ್ರನ್ನು ತಿಳ್ಕೋಬೇಕಾಗುತ್ತೆ ಎಕ್ಸಾಮಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು ಹೆಂಗ್ ಬೇಕಾದ್ರು ಕೇಳ್ಬೋದು ಕ್ವೆಶನ್ಸು ಯಾವುದೇ ಎಕ್ಸಾಮ್ಗಳಲ್ಲೂ ಸೊ ಇದರಿಂದ ಕಂಪ್ಲೀಟಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಾನು ಇನ್ಫಾರ್ಮೇಶನ್ ಕೊಡೋಕ್ಕೆ ನಿಮಗೆ ಟ್ರೈ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನಾನು ಕೇಳಿದ ಪ್ರಶ್ನೆಗೆ ಕೂಡ ಆನ್ಸರ್ ಮಾಡ್ತಾಯಿರ ಕಮೆಂಟ್ ಸೆಕ್ಷನಲ್ಲಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಎಲ್ಲ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಯಾರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಪುನೀತ್ ಫೋರಮ್ ಓಕೆ ಪುನೀತ್ ಫೋರಂ ಅಂತ ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇದರದ ಒಂದು ಕಂಪ್ಲೀಟ್ ಡೀಟೇಲ್ ಮತ್ತು ಪಿ ಡಿ ಎಫ್ಗಳು ನಿಮಗೆಲ್ಲ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೇನೆ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ